ಕನ್ನಡ ಪಥಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ, ನಮ್ಮ ಜೊತೆಲಿದ್ದಾರೆ ಪ್ರದೀಪ್ ಚಂದ್ರ ಕುತ್ಪಾಡಿಯವರು. ಅವರು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಏನಂತ ಹೇಳೋದು, ಯಾಕೆಂತ ಹೇಳಿದ್ರೆ ಒಬ್ಬರು ನೀವು ನಟರು ಕೂಡ, ರಂಗಕರ್ಮಿ, ಸಂಘಟಕರು, ತರಬೇತುದಾರರು, ಹಾಗೆ ಜೊತೆಗೆ ನಿರ್ದೇಶಕರು, ರಂಗ ನಿರ್ದೇಶಕರು. ನೀವು ಹಲವಾರು ಕ್ಷೇತ್ರಗಳಲ್ಲಿ ನೀವು ವರ್ಕ್ಗಳನ್ನು ಮಾಡಿದ್ದೀರಿ. ನಟ ಅಂತ ಹೇಳಿದಾಗ ಕೇವಲ ರಂಗಭೂಮಿ ನಟ ಮಾತ್ರ ಅಲ್ಲ, ನೀವು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಕೂಡ ತುಂಬ ಆ್ಯಕ್ಟ್ಗಳನ್ನು ಮಾಡಿದ್ದೀರಿ. ಆಲ್ಮೋಸ್ಟ್ ನೀವು ಒಂದು 20 ಸೀರಿಯಲ್ಗಳಿಗೂ ಜಾಸ್ತಿ ಅಭಿನಯಿಸಿದ್ದೀರಿ. ನನಗೆ ಗೊತ್ತಿರೋ ಹಾಗೆ ನೀವು 6-7 ಕನ್ನಡ ಸಿನಿಮಾಗಳಲ್ಲಿ, ಹಾಗೆ ಒಂದಿಷ್ಟು ತುಳು ಸಿನಿಮಾಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಕಂಚಿಲ್ದ ಬಾಲೆ, ನೇಮದ ಬೋಳ್ಯ ಇವೆಲ್ಲ ಅನ್ನುವಂಥದ್ದು ತುಂಬ ಫೇಮಸ್ ಆಗಿರುವಂಥ ಸಿನಿಮಾಗಳು. ನೀವು ಕಂಚಿಲ್ದ ಬಾಲೆಯಲ್ಲಿ ಹೀರೋ ಆಗಿದ್ರಿ, ಆಮೇಲೆ ಇನ್ನೊಂದರಲ್ಲಿ ಹೋಗ್ಬಿಟ್ಟು ನೆಗೆಟಿವ್ ಆಯಿತು. ಏನದು ಹೀರೋ ಎಂದ ಸೀದಾ ಒಂದೇ ಸಲಕ್ಕೆ ಕಳನಾಯಕನಾಗಿದ್ದೆ, ಯಾಕೆ ನಾಯಕನ ಹೀ ಕಳನಾಯಕ ಹೂಮ ಅಂತ ಹೇಳಿದ್ದ ಕಾರಣ ಏನು ಅಂತ? ಕಲಾವಿದ, ನಾನು ಕಲಾವಿದನಾಗೋ ಪ್ರಯತ್ನದಲ್ಲಿ ಇರುವಂಥವನು. ಸೊ ಕಲಾವಿದನಿಗೆ ಯಾವುದೇ ಪರಿಪಾಠ ಅಥವಾ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಅವನಿಗೆ ಒಂದು ಪಾತ್ರ ಮಾತ್ರ ಇರೋದು, ಆ ಪಾತ್ರವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಬಲ್ಲ ಮತ್ತು ಹೇಗೆ ಪ್ರೆಸೆಂಟ್ ಮಾಡಬಲ್ಲ ಅಂತ, ನಾನು ಅಲ್ಲದನ್ನು ಆಗುವ ಪ್ರಕ್ರಿಯೆಗಳು. ಸೊ ಒಬ್ಬ ನಿರ್ಮಾಪಕರು ನಿರ್ದೇಶಕರು ಬಂದು ಈ ಪಾತ್ರ ಮಾಡು ಅಂದಾಗ ಆ ಪಾತ್ರಕ್ಕೆ ಒಗ್ಗಿಕೊಳ್ಳೋದೇ ಒಬ್ಬ ಕಲಾವಿದನ ಧರ್ಮ. ಹಾಗಾಗಿ ಕೆಲವೊಮ್ಮೆ ನಾಯಕನೂ ಆಗ್ತೇನೆ, ಕೆಲವೊಮ್ಮೆ ಕಳನಾಯಕನೂ ಆಗ್ತೇನೆ, ಕೆಲವೊಮ್ಮೆ ಮುದುಕನೂ ಆಗ್ತೇನೆ. ಹಾಗೆ ಅಲ್ಲ, ನೀವು ಅದನ್ನೇ ಹೇಳಿ ಕೊರಟೆ. ನಾನೇನಂತ ಹೇಳಿದ್ರೆ ಹಲವಾರು ರೋಲ್ಗಳು, ಯಾಕಂದರೆ ನಾ ಒಂದು ನಟ ಅಂತ ಹೇಳಿದ ಕೂಡಲೇ ಒಂದು ನೀರಿನ ಇದ್ದ ಹಾಗೆ ಅಂತ, ಯಾವ ಪಾತ್ರಕ್ಕೆ ತುಂಬಿಸ್ತೀರೋ ಆ ಪಾತ್ರದ ಥರದಲ್ಲಿ ಕಾಣಿಸ್ತಾರೆ ಅಂತ. ಸೊ ನೀವು ಮುದುಕನ ಪಾತ್ರವನ್ನು ಮಾಡಿದಾಗ ಹಣ್ಣು ಹಣ್ಣು ಮುದುಕ, ಆ ಧ್ವನಿ ಕೂಡ ನಿಮ್ದೇನೆಂದ್ರೆ ಒಳ್ಳೆ ಮುದುಕನ ಧ್ವನಿ ಥರದಲ್ಲಾಗತ್ತೆ ನಿಮ್ಮದು. ಹೌದು, ಬಹಳ ಒಂದು ಹೆಸರುವಾಸಿಯಾದಂಥ ನಾಟಕ ಅದು, ರಂಗಭೂಮಿಯ ಕಾಲಚಕ್ರ ನಾಟಕ. ಸುಮಾರು 80ರವರೆಗೆ ಪ್ರದರ್ಶನಗಳನ್ನು ಕಂಡಂತಹ ಒಂದು ನಾಟಕ ಅದು. ಅದರಲ್ಲಿ ಸುಮಾರು ನಾನು ಒಂದು 80+ ನ ಪಾತ್ರ ಮಾಡ್ತೇನೆ. ತುಂಬ ಚೆನ್ನಾಗಿತ್ತು ಆ ಪಾತ್ರ ಅಂತ ಹೇಳಿದರೆ, ಬದುಕಿನ ಬೇರೆ ಬೇರೆ ಮಜಲುಗಳನ್ನು ಮತ್ತು ಎಲ್ರಿಗೂ ಹತ್ತಿರ ಆಗುವ ಹಾಗೆ ಕಟ್ಟಿದಂಥ ನಾಟಕ, ತುಂಬಾ ಜನ ಮೆಚ್ಚಿಕೊಂಡಂತ ನಾಟಕ ಅದು. ಆ ನಾಟಕದ ಒಂದು ಡೈಲಾಗ್ ಅನ್ನು ಹೇಳ್ಬೋದಾ ನೀವು ಕಾಲಚಕ್ರದ? ಯಾಕಂದ್ರೆ ಅದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಧ್ವನಿಯ ಏರಿಳಿತಗಳು ಎಷ್ಟಿದೆ ಅನ್ನುವಂಥದ್ದು ಒಂದು ಸಲ ಈಗ ನೀವು ನಾರ್ಮಲ್ ಆಗಿ ಮಾತಾಡೋದಕ್ಕೆ ಆ ಇದರಲ್ಲಿ ತುಂಬಾನೇ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಅದನ್ನ ನಿಮ್ಮ ಹತ್ರ ಕೇಳಬೇಕು. ದೌರ್ಬಲ್ಯ ಇದೆ ನನಗೆ, ಯಾವುದೇ ಡೈಲಾಗ್ಗಳು ಸ್ಟೇಜಿಗೆ ಹೋದ್ರೆ ಮಾತ್ರ ಬರುತ್ತೆ, ಬೇರೆ ಸಂದರ್ಭದಲ್ಲಿ ಬರೋದೇ ಇಲ್ಲ. ಅದು ಅದು ನಾನು ಇದು ನಿಮ್ಮ ಹತ್ರ ಮಾತ್ರ ಅಲ್ಲ, ಹಿಂದೆ ಒಬ್ಬರು ನಟರ ಹತ್ರ ನಾನು ಇದನ್ನು ಮಾಡುವಾಗಲೂ ಕೂಡ ಅವ್ರು ಹೇಳಿದ್ದು ಅದೇ ಮಾತನ್ನು, ನಮಗೆ ಸ್ಟೇಜಿಗೆ ಹೋದ್ರೆ ಅದೇನೋ ಗೊತ್ತಿಲ್ಲ, ಅದೇ ನಾನು ಇಡೀ ನಾಟಕ ಬಂದ್ಬಿಡುತ್ತೆ. ಆ ಸ್ಟೇಜ್ ಬಿಟ್ಟು ಕೆಳಗೆ ಬಂದ್ಬಿಟ್ರೆ ಎಲ್ಲರೇ ಅಲ್ಲ, ಅದು ಫಾರ್ಮೆಟ್ ಮಾಡುವಂಥ ಅಂದರೆ ಐ ಮೀನ್ ನಿಮ್ಮ ಮೆದುಳಲ್ಲಿ ಇದೆಲ್ಲ ಆಟೋಮೆಟಿಕ್ಲಿ ಫಾರ್ಮೆಟ್ ಆಗುತ್ತಲ್ಲ, ಅದು ಹೇಗೆ ಅಂತ ಅದೊಂದು ಸ್ವಲ್ಪ ನಮಗೊಂದು ಸ್ವಲ್ಪ ಕಲಿಸ್ಕೊಡಿ. ಅದಕ್ಕೆ ನಾನು ತರಬೇತುದಾರನೇ ಆಗಬೇಕಾಗತ್ತೆ ಇನ್ನೊಮ್ಮೆ. ಯಾಕೇಳಿದರೆ ನಟನಿಗೆ ನಾವು ಬದುಕಲ್ಲಿ ಅಬ್ಸರ್ವೇಷನ್ ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಬ್ಬ ನಟ ಬೆಳೆಯುವುದೇ ಒಬ್ಸರ್ವ್ ಮಾಡೋದ್ರಿಂದ, ಒಬ್ಸರ್ವ್ ಕೇವಲ ವೀಕ್ಷಣೆ ಮಾಡೋದಲ್ಲ, ನಿಜವಾಗಿ ಗಮನಿಸಿ ನೋಡುವಂಥದ್ದು. ಹೀಗೆ ನೋಡ್ತಾ ಇದ್ದಾಗ ಅದು ಎಲ್ಲೋ ನಮಗೆ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ, ಅದನ್ನೆಲ್ಲ ನಾವು ತಂದು ಪುನಃ ಅಭಿನಯ ಮಾಡುವಂಥದ್ದು. ಹಾಗೆ ಈ ಡೈಲಾಗ್ಗಳು ಅಷ್ಟೇ ಆಗಿರ್ಬೋದು, ಆ ಕಾನ್ಸಂಟ್ರೇಷನ್ ಬಂದಾಗ ಆ ಡೈಲಾಗ್ಗಳು ಬಂದ್ಬಿಡುತ್ತೆ. ಅಂದ್ರೆ ಆ ಪಾತ್ರದ ಒಳಗಡೆ ಹೋಗ್ಬೇಕು ಹೋಗ್ಬೇಕು ಅಂದ್ರೆ ಅಂತದೇ ಸಿಚುವೇಶನ್ ಬರಬೇಕು. ಈಗಂದ್ರೆ ಏನಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ರದೇಶದಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಏನೋ ಒಂದನ್ನು ಹೇಳ್ಬೇಕು, ಈಗ ಇಲ್ಲಿ ಕೂತ್ಕೊಂಡು ಚಳಿಯ ಅನುಭವ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಹಿಮಾಲಯಕ್ಕೆ ಹೋದಾಗ ಗೊತ್ತಾಗುತ್ತೆ ಹಿಮಾಲಯದಲ್ಲಿ ಇರುವವರು ಹೇಗಿದ್ದಾರೆ ಅಂತ. ಇಲ್ಲ, ಒಬ್ಬ ನಟನಿಗೆ ಹಿಮಾಲಯಕ್ಕೆ ಹೋಗ್ಬೇಕಾಗಿ ಬರಲ್ಲ, ನಟನಿಗೆ ಕಲ್ಪಿಸ್ಕೊಳ್ಳೋದೇ ಇರೋದು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್ ಇರುವಂಥದ್ದು. ಈಗ ನೀವು ಸಡನ್ ಆಗಿ ಆ ಪಾತ್ರ ಮಾಡ್ಕೊಳ್ಳಿ, ನಾನು ಇನ್ನೊಮ್ಮೆ ಆ ಅಜ್ಜ ನನಗೆ ರೀಕಾಲ್ ಮಾಡ್ಕೋಬೇಕಾಗತ್ತೆ. ಅದು ನೋಡೋಣ, ಈ ಕಾರ್ಯಕ್ರಮ ಮುಗಿಯೋ ಒಳಗೆ ಏನಾದರೂ ರೀಕಾಲ್ ಆಗುತ್ತೆ ನೋಡೋಣ. ಆಮೇಲೆ ಇದು ನಿಮ್ಮ ಬಗ್ಗೆ ಹೇಳಿದಾಗ, ನೀವು ರಂಗಭೂಮಿಯಲ್ಲಿ ಮಾಡಿರುವಂತಹ ನಾಟಕಗಳು ತುಂಬಾ ಇದೆ, ಅದರಲ್ಲಿ ಎಸ್ಪೆಷಲಿ ಹೇಮಂತ ನಾಟಕ ಇರ್ಬೋದು, ಕಾಲಚಕ್ರ ನೀವು ಹೇಳಿದಿರಿ, ಕಾಲಚಕ್ರ ನೀವೇ ನಿರ್ದೇಶನ ಮಾಡಿದ್ದೀರಾ? ನಿರ್ದೇಶನವನ್ನು ನೀವೇ ಮಾಡಿರುವಂತಹ ಕಾಲಚಕ್ರ, ಅದಕ್ಕೆ ಉತ್ತಮ ನಟ, ಉತ್ತಮ ನಿರ್ದೇಶನ, ಪ್ರಶಸ್ತಿಗಳು ತುಂಬಾ ಬಂದಿತ್ತು. ಈ ಹಿಂದೆ ಕತ್ತಲೆ ತಾದಿ ಅಂದ್ರೆ ಕತ್ತಲೆ ದಾರಿಯಿಂದ ದೂರ ನಾಟಕವನ್ನು ನಿರ್ದೇಶನ ಮಾಡಿದ್ದೆ, ಆಮೇಲೆ ಯೂಟರ್ನ್ ನಾಟಕವನ್ನು,
ಹೀಗೆ ಬೇರೆ ಬೇರೆ ನಾಟಕಗಳನ್ನು ನಿರ್ದೇಶನ ಮಾಡಿದ್ದೀನಿ. ಹೌದು, ಈ ಕಾಲಚಕ್ರ ನಾಟಕಕ್ಕೆ ಆಲ್ಮೋಸ್ಟ್ ನೀವು ಮಾಡಿರುವಂಥ ನಾಟಕಗಳು ಒಂದೆರಡಲ್ಲ, ಕಾಲಚಕ್ರ ಇರ್ಬೋದು, ಹೇಮಂತ ಇರ್ಬೋದು, ಕತ್ತಲತಾದಿ ಇರ್ಬೋದು, ಯುಗಾಂತ ಇರ್ಬೋದು, ಸುಳಿಯಲ್ಲಿ ಸಿಕ್ಕವರು, ಯುಗಾಂತ ಮೋಸ್ಟ್ಲಿ ಮಂಡ್ಯ ರಮೇಶ್ ನಿರ್ದೇಶನ ಮಾಡಿದ್ದು. ಅಲ್ಲಿ ಯುಧಿಷ್ಠಿರ ಪಾತ್ರವನ್ನು ಮಾಡಿದ್ದೆ ಅಂತ ಹೇಳಿದ್ರೆ, ಪ್ರದೀಪ್ ಅಂತ ಹೇಳಿದ್ರೆ ಕೆಲವರಿಗೆ ಒಂಥರ ರಫ್ ಅಂಡ್ ಟಫ್ ಅಂತ ಇರುತ್ತೆ, ತುಂಬಾ ಸೀರಿಯಸ್ ಆಗಿರುತ್ತೆ. ಯುಧಿಷ್ಠಿರ ಪಾತ್ರ ತುಂಬಾ ಮೈಲ್ಡ್ ಪಾತ್ರ, ನಿಭಾಯಿಸಬಲ್ಲನ ಅಂತ ಹೇಳುವ ಒಂದು ಗೊಂದಲ ಇತ್ತು ಆರಂಭದಲ್ಲಿ. ನಮ್ಮ ತಂಡದಲ್ಲಿ ನನಗೆ ಆ ಪಾತ್ರ ಕೊಟ್ಟಾಗ ನಿರ್ದೇಶಕ ಮಂಡ್ಯ ರಮೇಶ್ ಇಲ್ಲ, ಆ ಪಾತ್ರ ಅವನೇ ಸೂಟೇಬಲ್ ಅಂತ ಹೇಳಿದರು. ಒಂದು ಮೈಸೂರಲ್ಲಿ ನಟನದಲ್ಲಿ ಒಂದು ಪ್ರದರ್ಶನ ಆಯಿತು, ನಿರ್ದೇಶಕರು ಮಂಡ್ಯ ರಮೇಶರು ಬ್ಯಾಕ್ಸಲ್ಲಿ ಕೂತಿದ್ರು, ನಾಟಕ ಮುಗಿತಿದ್ದಾಗೆ ಸೀದಾ ಸ್ಟೇಜಿಗೆ ಬಂದು ಗಟ್ಟಿಯಾಗಿ ಹಿಡ್ಕೊಂಬಿಟ್ರು, ಅಪ್ಕೊಂಬಿಟ್ರು, ನನ್ನ ಆಯ್ಕೆಯನ್ನು ನಿಜವಾಗಿ ಸಮರ್ಥಿಸಿಕೊಂಡು ಇವತ್ತು ಅಂತ ಹೇಳಿದರು. ಅದೊಂದು ಅಂಥ ಕೆಲವು ಮರೆಯಲಾರದ ಕ್ಷಣಗಳು ಬದುಕಲ್ಲಿ. ಇಲ್ಲ, ಅದು ನಿಜವಾಗಿ ಬೇಕಾಗುತ್ತೆ ಒಬ್ಬ ನಟನಿಗೆ. ಏನಂತ ಹೇಳಿದ್ರೆ, ಯಾರು ಹೇಳಿಕೊಟ್ಟಿದ್ದಾರೆ ಅವರೇ ಒಂದು ವೇಳೆ ಅಪ್ರಿಷಿಯೇಷನ್ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಆಮೇಲೆ ಪ್ರೇಕ್ಷಕರು ಅಭಿಪ್ರಾಯಗಳು ಬೇಕಾಗುತ್ತೆ, ಮುಖ್ಯ ಆಗುತ್ತೆ. ಆದರೆ ಹೇಳಿಕೊಟ್ಟವರಿಗೆ ಅವರಿಗೆ ಒಂದು ವೇಳೆ ಸಂತೃಪ್ತಿ ಆಯಿತು ಅಂದರೆ ನಾವು ಖಂಡಿತ ಏನಾದರೂ ಪ್ರೇಕ್ಷಕರಿಗೂ ಹತ್ತಿರ ಆಗಿದ್ದೀವಿ ಅಂತ ಅನಿಸುತ್ತೆ ಇನ್ನೂ. ಸೊ ಅಂತಹ ಒಂದು ಘಟನೆಯನ್ನು ನೀವು ಹೇಳಿದ್ದೀರಿ ಈಗ. ಹೌದು, ನಿಮಗೆ ಹಾಗೆ ಏನಂತ ಹೇಳಿದರೆ, ಬಹ್ರೈನ್ ಕನ್ನಡ ಸಂಘ, ಅಬುದಾಬಿ ಕನ್ನಡ ಸಂಘ, ದುಬೈ ಕನ್ನಡ ಸಂಘ, ಇದರಲ್ಲೆಲ್ಲ ನಿಮಗೆ ಏನಂತ ಹೇಳಿದ್ರೆ ಹಲವಾರು ಏನಂತ ಹೇಳಿದ್ರೆ ನಿಮ್ಮನ್ನು ಗುರುತಿಸಿದ್ದಾರೆ ನಿಮ್ಮ ಈ ಕೆಲಸಗಳಿಗೆಲ್ಲ. ಆಮೇಲೆ ಧರ್ಮಸ್ಥಳ ಸಂಘಗಳಲ್ಲಿರ್ಬೋದು, ಆಳ್ವಾಸ್ಗಳಲ್ಲಿ ಇರ್ಬೋದು, ಆಮೇಲೆ ವೀರೇಂದ್ರ ಹೆಗ್ಡೆಯವರು ಕೂಡ ತಮ್ಮನ್ನು ಗುರುತಿಸಿದ್ದಾರೆ. ಆಮೇಲೆ ಮುಂಬೈ ಕನ್ನಡ ಸಂಘದಲ್ಲಿ ಮುಂಬೈಯಲ್ಲಿ ಗುರುತಿಸಿದ್ದಾರೆ, ಬೆಂಗಳೂರಿನಲ್ಲಿ ಗುರುತಿಸಿದ್ದಾರೆ. ನೀವು ಬರೀ ಇಲ್ಲಿ ಮಾತ್ರಲ್ಲ, ಸೂರತ್ತು, ಅಹಮದಾಬಾದ್, ಗುಜರಾತ್, ಚೆನ್ನೈ, ಏನಿದು ಎಲ್ಲ ಭಾಷೆಗಳಲ್ಲಿ. ಅದೇ ನನಗೆ ಅರ್ಥ ಆಗಲಿಲ್ಲ, ಕನ್ನಡ ನಾಟಕಗಳು ಈ ಚೆನ್ನೈ, ಅಹಮದಾಬಾದ್, ಸೂರತ್ತು ಇಲ್ಲೆಲ್ಲ ಹೀಗೆ ಇದಾಯಿತು ಅಂತ. ಯಾಕಂದ್ರೆ ಕನ್ನಡನ ಕನ್ನಡದವರೇ ಅಲ್ಲಿದ್ದಾರೆ, ಕನ್ನಡ ಸಂಘಗಳೇ ಇವೆ ಅಲ್ಲಿ, ಸೂರತ್ ಅಲ್ಲಿದೆ, ಅಹಮದಾಬಾದ್ ಅಲ್ಲಿದೆ, ಚೆನ್ನೈ ಇಲ್ಲೇ ಬಹಳ ತುಂಬ ಚೆನ್ನಾಗಿ ಇಲ್ಲಿಯ ಕಲ್ಚರಲ್ಲಿ ನನಗೆ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ನಮ್ಮ ನಾಟಕಗಳನ್ನು ಕರೆಸ್ಕೊಂಡ್ರು ಅಲ್ಲಿಗೆ. ಒಂದು ಫಸ್ಟಿಗೆ ಒಂದು ನಾಟಕ ಮಾಡಿದಾಗ ಅದು ಸೂಪರ್ ಹಿಟ್ ಆಯ್ತು ಅಲ್ಲಿ, ತುಂಬ ಆಡಿಟೋರಿಯಂ ನಮಗೆ ಆಶ್ಚರ್ಯ ಆಗಿತ್ತು. ಒಂದೂವರೆ ಸಾವಿರ ಜನ ಕನ್ನಡ ನಾಡಿನವರು, ಕನ್ನಡ ಮಾತಾಡೋರು ಅಲ್ಲಿ ಸೇರಿಕೊಂಡಾಗ ಭಾಳ ಖುಷಿ ಕೊಡ್ತದೆ. ಆ ನಾಟಕಗಳನ್ನು ಮೆಚ್ಚಿಕೊಂಡಾಗ ಈ ಥರದ ಹಾನರ್ಗಳು ಆದದ್ದು, ಅದು ರಂಗಭೂಮಿ ತಂಡಕ್ಕೆ, ನನಗಲ್ಲ, ಕೇವಲ ಇಡೀ ತಂಡಕ್ಕೆ ಅದು. ಅಂದರೆ ಒಟ್ಟಲ್ಲಿ ಏನಂದ್ರೆ ಅಲ್ಲಿಯ ಸಂಘಟಕರು ಅಷ್ಟೊಂದು ಜನರನ್ನು ಒಟ್ಟು ಹಾಕ್ತಾರಲ್ಲ, ಅದು ಕೂಡ ಒಂದು ಗ್ರೇಟ್ ಅಂತ. ಅದು ಕನ್ನಡದ ಶಕ್ತಿ, ಕನ್ನಡದ ಶಕ್ತಿಯ. ಆಮೇಲೆ ನೀವು ಇದು ನಿಮಗೆ ಬಂದಿರುವಂಥ ಅವಾರ್ಡ್ಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡಲೇಬೇಕು, ಏಕೆಂದರೆ ನಿಮಗೆ ಸಿ ಜಿ ಕೆ ಅವಾರ್ಡ್ ಇತ್ತೀಚೆಗೆ ಬಂದಿರುವಂಥದ್ದು, ಉಡುಪಿ ಜಿಲ್ಲಾ ಪ್ರಶಸ್ತಿ ಬಂತು ನಿಮಗೆ, ಆಮೇಲೆ ಜೊತೆಗೆ ಏನಂದರೆ ಜಾನಪದ ಪ್ರಶಸ್ತಿ ಬಂತು, ಆಮೇಲೆ ಸಂಘಟನೆಯನ್ನು ಮಾಡಿದ್ದಕ್ಕೋಸ್ಕರ, ಆಮೇಲೆ ಇವೆಲ್ಲ ನಿಮಗೆ ಅಂದರೆ ಇನ್ನೂ ಹಲವಾರು ಇದೆ, ಅದನ್ನೆಲ್ಲ ಹೇಳ್ತಾ ಹೋದರೆ ಮೋಸ್ಟ್ ಪ್ರಾಬ್ಲಿ ನನಗೆ ಈ ಪೇಜ್ಗಳಲ್ಲಿ ಬರ್ಕೊಂಡಿರುವಂಥದ್ದು ಆಲ್ಮೋಸ್ಟ್ ಇಷ್ಟು ಬರ್ಕೊಂಡಿದ್ದೀನಿ ನಾನು, ಇಷ್ಟರಲ್ಲಿ ತುಂಬ ಇದೆ, ಅದೆಲ್ಲ ಹೇಳ್ತಾ ಹೋದ್ರೆ ಆಗುವಂಥದ್ದಲ್ಲ ಅನ್ಸುತ್ತೆ. ಸೊ ಈ ಜಾನಪದ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಬಗ್ಗೆ ನೀವೇನು ಸ್ವಲ್ಪ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ, ಈ ಬಗ್ಗೆ ಭಾಳಷ್ಟು ನಾನು ಒಪ್ಕೊಂಡಿಲ್ಲ, ಯಾಕಂದರೆ ಜಾನಪದ ಕಲಾವಿದನಲ್ಲ ನಾನು, ಯಾವುದೇ ಹಾಡುಗಾರನಲ್ಲ, ಅಥವಾ ಜಾನಪದ ತಂಡವನ್ನು ನಡೆಸಿಯೋ ನನಗೆ ಗೊತ್ತಿಲ್ಲ. ನಾನು ಕೇವಲ ಸಂಘಟಕನಾಗಿ ಕೆಲಸ ಮಾಡಿದವನು. ಸೊ ಜಾನಪದ ತಂಡದವರು ನನ್ನ ಪ್ರಶಸ್ತಿಯನ್ನು ಕೇಳಿದಾಗ ನಾನು ನಿಜವಾಗಿ ಇದಕ್ಕೆ ಅರ್ಹನಲ್ಲ ಅಂದೆ. ಯಾಕಂದರೆ ನೀವು ಜಾನಪದಕ್ಕೆ ಕೊಡುವಂಥವ್ರು ಇಲ್ಲ, ನಾವು ಸಂಘಟನೆ ನೆಲೆಯಲ್ಲಿ ಕೊಡ್ತಾ ಇದ್ದೇವೆ. ಒಬ್ಬ ಜಾನಪದ ಅವರ ಮಾತಲ್ಲಿ, ಅವರು ಅದನ್ನ ಸ್ಟೇಜಲ್ಲಿ ಹೇಳಿದ ಮಾತಲ್ಲಿ ಅಂತ ಹೇಳಿದರೆ, ಜಾನಪದ ಅಂತ ಹೇಳಿದ್ರೆ ಕೇವಲ ಡಾನ್ಸ್ ಮಾಡುವನು, ಹಾಡು ಹೇಳುವನು ಅಷ್ಟೇ ಅಲ್ಲ. ಜಾನಪದವನ್ನು ಬೆಳೆಸಲಿಕ್ಕೆ ಯಾರೆಲ್ಲ ಪೂರಕವಾಗಿ ಕೆಲಸ ಮಾಡಿರ್ತಾರೆ ಅದು ಜಾನಪದವೇ ಆಗುತ್ತೆ. ಇವತ್ತು ಜನಗಳಿಗೆ ಜಾನಪದವನ್ನು ಉಳಿಸಿ ಬೆಳೆಸಲಿಕ್ಕೆ ನೀವು ಕೆಲಸ ಮಾಡಿದ್ದೀರಿ. ನೀವು ಮೂರ್ನಾಲ್ಕು ಜಾನಪದ ಉತ್ಸವಗಳನ್ನು ನೀವೇ ಆರ್ಗನೈಸ್ ಮಾಡಿದ್ದೀರಿ. ಅದಲ್ಲದೆ ನಿಮ್ಮ ರಂಗಭೂಮಿಯ ರಜಾ ಮಜಗಳಲ್ಲಿ ಮಕ್ಕಳಿಗೆ ಜಾನಪದ ನೃತ್ಯಗಳನ್ನು ನಿರಂತರವಾಗಿ ಹೇಳಿಕೊಟ್ಟಿದ್ದೀರಿ. ಅದಕ್ಕಂತ ಖಂಡಿತ ನಾವು ರಂಗಭೂಮಿಯ ರಜಾ ಮಜ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಇಲ್ಲಿವರೆಗೆ ಸುಮಾರು ಒಂದು 400-500 ಮಕ್ಕಳಿಗೆ ಇಲ್ಲಿಯ ಜಾನಪದ ಪ್ರಕಾರಗಳನ್ನು, ಅದು ಕಂಸಾಳೆ ಇರ್ಬೋದು ಅಥವಾ ಇಲ್ಲಿಯ ಕಂಗೀರಿ ಇರ್ಬೋದು ಅಥವಾ ಆಟಿ ಕಳಂಜ ಇರ್ಬೋದು, ಈ ನೃತ್ಯಗಳನ್ನು ನಾವು ನಿರಂತರವಾಗಿ ಹೇಳ್ಕೊಟ್ಟಿದ್ದೇವೆ. ಪ್ರಾಯಶಃ ಇದು ರಂಗಭೂಮಿಗೆ ಸಂದ ಗೌರವ, ಇದು ನನಗೆ ಅಂತ ಹೇಳ್ಕೊಂಡ್ರೆ ಅದು ಒಂಥರ ಆಡಂಬರದ ಮಾತಾಗುತ್ತೆ. ರಂಗಭೂಮಿ ತಂಡದ ಪ್ರಧಾನ ಕಾರ್ಯದರ್ಶಿ ಆದ ಕಾರಣಕ್ಕಾಗಿ ರಂಗಭೂಮಿ ಸಂಸ್ಥೆ ಏನು ಕೆಲಸ ಮಾಡಿದೆ ಅಂದಾಗ ಅದಕ್ಕೊಬ್ಬ ಪ್ರಾತಿನಿಧ್ಯಕ್ಕಾಗಿ ನನ್ನ ಆಯ್ಕೆ ಮಾಡ್ಕೊಂಡು ಹೇಳಿದ್ದಾರೆ ಅಷ್ಟೇ ಹೊರತು ಇದು ತಂಡಕ್ಕೆ ಸಂದ ಗೌರವ. ತಂಡಕ್ಕೆ ಸಂದ ಗೌರವ ಅಂತ ನೀವು ಹೇಳ್ತಾ ಇದ್ರಿ, ಇದು ನಿಮ್ಮ ಹಂಬಲ್ನೆಸ್ ಅಂತ ನಾನು ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ನಿಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿಗಳನ್ನು ಹುಡುಕಿಕೊಂಡು ಹೋಗುವವರಿದ್ದಾರೆ, ಆದರೆ ಪ್ರಶಸ್ತಿಗಳೇ ಹುಡುಕಿಕೊಂಡು ಬರ್ತದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ರಿಯಲಿ ಹೇಳ್ತೇನೆ. ಅದ್ರ ಮಧ್ಯ
ಅಂಥದ್ದು ನೀವು ಹಂಬಲ್ ಆಗಿ ಹೇಳ್ತಾ ಇದ್ರೆ ಇದು ನನಗೆ ಸಲ್ಬೇಕಾಗಿದ್ದಲ್ಲ ಸಂಘಕ್ಕೆ ಅಂತ ಹೇಳ್ತೀವಿ ರಂಗಭೂಮಿಗೆ. ಯಾಕಂದ್ರೆ ನಾನು ಬೆಳೆದದ್ದೇ ರಂಗಭೂಮಿ ಜೊತೆಗೆ, ನನ್ನ ಬಾಲ್ಯದಿಂದ ನಾನು ಬೆಳೆದುಕೊಂಡು ಬಂದದ್ದೇ ನಾನು ರಂಗಭೂಮಿಯಿಂದಲೇ. ನನಗೆ ಇವತ್ತು ಅಭಿನಯದ ಆ ಈ ಸ್ವಲ್ಪ ಕಲಿಸಿದ್ರೆ, ಅದರ ವ್ಯಾಕರಣಗಳನ್ನು ಕಲಿಸಿದ್ರೆ ಅದು ರಂಗಭೂಮಿಯಿಂದ. ಹಾಗೂ ನನಗೆ ನನ್ನ ಊರಿನ ಸಂಘ ಸಂಸ್ಥೆಗಳಿಂದ, ಮುಂಚೆ ತುಳುನಾಟಕದಲ್ಲಿ ನಾನು ಹೆಣ್ಣು ಪಾತ್ರವನ್ನು ಮಾಡ್ತಿದ್ದೆ, ಹೀರೋಯಿನ್ ಆಗ ಕಮರ್ಷಿಯಲ್. ನಿಮ್ಮ ಈ ವಯಸ್ಸು ನೀವು ಹೆಣ್ಣು ಪಾತ್ರ ಮಾಡಿದ್ರೆ ಹೇಗಿರ್ಬೋದು? ಇಲ್ಲ, ಆವಾಗ ವಾಯ್ಸ್ ಸಪರ್ ಆಗಿತ್ತು, ನೋಡಕ್ಕೂ ಸಣ್ಣ ಇದ್ದೆ. ಅವಾಗ ಸ್ತ್ರೀ ಪಾತ್ರವನ್ನು ಮಾಡಿದ್ದಿದೆ. ಅಲ್ಲಿಂದ ಆ ನಂತರ ಪ್ರಕ್ರಿಯೆ ಬೆಳೀತಾ, ದೇಹ ಬೆಳೀತಾ, ವಯಸ್ಸು ಬೆಳೀತಾ, ಪಾತ್ರಗಳು ಬೇರೆ ಆಗ್ತಾ ಬಂತು. ಹಾಗೆ ನನ್ನ ಈ ಅಭಿನಯ ಕಲಿಸಿದ ರಂಗಭೂಮಿಯಿಂದಾಗಿ ಎಲ್ಲೋ ರಂಗಭೂಮಿನೇ, ಮತ್ತೇನಿಲ್ಲ. ಆದರೆ ನೀವು ಮಾಡಿರುವಂಥದ್ದು ಸಿನಿಮಾಗಳಲ್ಲಿ ನಾವು ನೋಡಿದಾಗಲೂ ಕೂಡ ನೀವು ಅಲ್ಲಿ ಸಾಮಾನ್ಯವಾಗಿ ಕಡಕ್ ರೋಲ್ಗಳೇ ಜಾಸ್ತಿ ಇರುತ್ತೆ, ಪೊಲೀಸ್ ಪಾತ್ರಗಳು ಈ ಥರದ್ದೇ ನಿಮಗೆ ಜಾಸ್ತಿ ಕೊಟ್ಟಿದ್ದಾರೆ. ನಾನು ಕನ್ನಡ ಸಿನಿಮಾಗಳನ್ನು ಉದಾಹರಣೆಗೆ ದೇವರನಾಡು ಇರಬಹುದು, ಮಾನ್ಸೂನ್ ರಾಗ, ಕ್ರಾಂತಿ, ಬಿಚ್ಚುಗತ್ತಿ, ರಾಜರಥ ಇತ್ತೀಚಿನದ ನಾನು ಹೇಳ್ತಾ ಇದ್ದೀನಿ, ಆಮೇಲೆ ಮುಕ್ಕಜ್ಜಿ ಕನಸುಗಳು, ಹೀಗೆಲ್ಲ ನಾ ಇದರಲ್ಲಿ ಬೇರೆ ಬೇರೆದಲ್ಲಿ ಒಂದು ಇದು ಮಾಡಿದರೆ ನನಗೆ ದೇವರನಾಡು ಸಿನಿಮಾನು ನಾನು ನೋಡಿದ್ದೀನಿ, ಖುದ್ದಾಗಿ ನೋಡಿದ್ದೀನಿ. ಯಾಕಂದರೆ ಇನ್ನು ಮಾನ್ಸೂನ್ ರಾಗ ಮತ್ತು ಕ್ರಾಂತಿ ಇನ್ನೂ ಬರಬೇಕಾಗಿದೆ ಬಿಚ್ಚು. ಅದರಲ್ಲಿ ದೇವರನಾಡಲ್ಲಿ ನೀವೇನಂತ ಹೇಳುವ ಪೊಲೀಸ್ ಇನ್ಸ್ಪೆಕ್ಟರ್ ರೋಲನ್ನು ಮಾಡಿದ್ದೀರಿ, ಅದು ಒಂದು ಖಡಕ್ ರೋಲ್ ಇತ್ತು ನಿಮಗೆ. ಹೌದು, ಅದು ಪ್ರಕಾಶ್ ರೈ ಅವರ ಜೊತೆಗೆ, ಪ್ರಕಾಶ್ ರೈ ಅವರು ಎಸ್ ಪಿ ಆಗಿ ನಾನು ಡಿ ಎಸ್ ಪಿ ಆಗಿ, ಬಿ ಸುರೇಶ್ ಅವರ ನಿರ್ದೇಶನದ ಒಂದು ಸಿನಿಮಾ ಅದು ಈ ಭಾಗದಲ್ಲಿ ಆಯಿತು. ಒಂದು ಒಬ್ಬ ಕಲಾವಿದನಾಗಿ ನಾನು ಕನಸು ಕಾಣುವಂಥ ಒಬ್ಬ ಕಲಾವಿದ ಅವರು ಪ್ರಕಾಶ್ ರೈ ಅವರು, ಅವ್ರ ಜೊತೆ ಅಭಿನಯ ಮಾಡುವಂಥದ್ರೆ ಅವ್ರ ಕಣ್ಣಲ್ಲೇ ಮಾತಾಡುವ ರೀತಿ, ಒಂದು ಡಯಲಾಗ್ ಅನ್ನು ಹೇಳುವ ರೀತಿ, ಇದನ್ನು ಹತ್ತಿರದಿಂದ ಅಬ್ಸರ್ವ್ ಮಾಡಲಿಕ್ಕೆ ಸಿಕ್ಕಿದ ಅಂತ ಒಂದು ಅವಕಾಶ ಅದು ದೇವರನಾಡಲ್ಲಿ ನನ್ನನ್ನು ನಾನು ಬೆಳೆಸ್ಕೊಳ್ಳಿಕ್ಕೆ ಸಿಕ್ಕಿದ ಅವಕಾಶ. ಆದರೂ ಸಹಿ ಅನಿಸ್ಕೊಂಡಿದ್ದೆ ನಿರ್ದೇಶಕರ ಕೈಯಿಂದ. ಓಕೆ, ನಿಮಗೆ ಏನಂತ ಹೇಳಿದ್ರಿ, ಸೀರಿಯಲ್ ಮತ್ತು ಇದ್ರ ಬಗ್ಗೆ ನಾನು ಮಾತಾಡೋಕ್ಕಿಂತ ಮುಂಚೆ ನೀವು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ ಒಂದು ಮಾತು, ನನಗೆ ಅಭಿನಯ ಕಲಿಸಿದ್ದೇ ನನಗೆ ರಂಗಭೂಮಿ, ನಾನು ರಂಗಭೂಮಿ ಜೊತೆಲೇ ಬೆಳೆದು ಬಂದವನು ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು, ನೀವು ಯಾವಾಗ ಮೊದಲು ರಂಗಭೂಮಿಗೆ ಎಂಟ್ರಿ ಆದ್ರಿ? ಈ ಪ್ರಧಾನ ಕಾರ್ಯದರ್ಶಿ ಅನ್ನುವಂಥ ನೀವು ಒಂದೇ ಸಲಕ್ಕಾಗಿಲ್ಲ, ಈ ಹಂತಗಳನ್ನು ಒಂದು ಸ್ವಲ್ಪ ವಿವರಿಸಿ ಹೇಳ್ಬೋದಾ? ಇದು ಶುರು ಮಾಡ್ಬೇಕಾದ್ರೆ ನಾನು ತಂದೆಯಿಂದ ಶುರು ಮಾಡ್ಬೇಕಾಗತ್ತೆ. ನನ್ನ ತಂದೆ ಕುತ್ಪಾಡಿ ಆನಂದ ಗಾಣಿಗ ಅಂತ, ರಂಗಭೂಮಿ ಸಂಸ್ಥೆಯ ಹುಟ್ಟಿಗೆ ಒಬ್ಬರು ಕಾರಣೀಭೂತರು. ಅವರು ವೆಂಕಟಚಲ್ ಭಟ್ರು, ಹಾಗೆ ಅವರ ಸುಮಾರು ಎಲ್ ಐ ಸಿಯ ಆಸಕ್ತರೆಲ್ಲ ಸೇರಿಕೊಂಡು 1965 ರಂಗಭೂಮಿ ಸಂಸ್ಥೆಯನ್ನು ಆರಂಭಿಸ್ತಾರೆ. ಇವತ್ತಿಗೆ 57 ವರ್ಷಗಳನ್ನು ಕಂಡುಕೊಂಡಂಥ ಸಂಸ್ಥೆ. ಆವಾಗ ಉಡುಪಿಯಲ್ಲಿ ಹವ್ಯಾಸಿ ನಾಟಕ ತಂಡಗಳೇ ಇದ್ದಿರಲಿಲ್ಲ. ಜನರಿಗೆ ಒಂದು ಮನೋರಂಜನಕ್ಕೆ ಆಗಿ ಬೇಕಾದ ನಾಟಕಗಳನ್ನೇ ಅಥವಾ ಮಾಡುವಂಥ ಒಂದು ಒಳ್ಳೆ ತಂಡಗಳಿದ್ದಿರಲಿಲ್ಲ. ಕ್ರಿಶ್ಚಿಯನ್ ಹೈಸ್ಕೂಲಲ್ಲಿ ರಂಗಮಂದಿರ ಕಟ್ಟಲಿಕ್ಕೆ ಒಂದು ಓಲ್ಡ್ ಸ್ಟೂಡೆಂಟ್ಸ್ನವರೆಲ್ಲ ಒಟ್ಟಾಗಿ ನಾಟಕ ಮಾಡಿದಾಗ ಅದು ಸೂಪರ್ ಹಿಟ್ ಆದಾಗ ಆನಂತರ ಅಲ್ಲಿ ಅಭಿನಯ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗುತ್ತೆ, ಉಡುಪಿಲಿ ಒಂದು ಸಂಸ್ಥೆ ಕಟ್ಟಬೇಕು ಅಂತ. ಸೊ ರಾಯಭಾರಿ ಪತ್ರಿಕೆಯವರು, ನೀವು ಮಾಧ್ಯಮದವರು, ರಂಗಭೂಮಿ ಸಂಸ್ಥೆಗೂ ಹುಟ್ಟಿಗೆ ಮಾಧ್ಯಮದವರೇ ಕಾರಣ. ರಾಯಭಾರಿ ಪತ್ರಿಕೆ ಎಸ್ ಎಲ್ ನಾರಾಯಣ್ ಭಟ್ರು ಒಬ್ಬರು ಕಾರಣೀಭೂತರು. ಅವರೆಲ್ಲ ಸೇರಿಕೊಂಡು ರಾಯಭಾರಿ ಪತ್ರಿಕೆಯಲ್ಲಿ ಕಚೇರಿಯಲ್ಲಿ ರಂಗಭೂಮಿ ಸಂಸ್ಥೆಯನ್ನು ಆರಂಭಿಸ್ತದೆ. ನಾನು ಕಾರಣ ಅಂತ ಹೇಳಿದ್ರೆ ನನ್ನ ತಂದೆ ಜೊತೆಗೆ ಸ್ಕೂಟ್ರಲ್ಲಿ, ಅವ್ರದ್ದೊಂದು ಲ್ಯಾಮಿನೇಟರ್ ಸ್ಕೂಟ್ರು, ಅವರು ಅದರ ಮುಂದ್ಗಡೆ ನಿಂತ್ಕೊಂಡು ತಂದೆ ಜೊತೆಗೆ ರಿಹರ್ಸಲ್ ನೋಡೋಕೆ ಹೋಗ್ತಿದ್ದೆ. ಆ ರಿಹರ್ಸಲ್ ನೋಡ್ತಾ ನೋಡ್ತಾ ನಾಟಕ ಅವ್ರು ಬಯಾಟ್ ಬರೋದು. ಹಾಗೆ ಒಂದು 1981 ಇರ್ಬೋದು, 1981 ಇರ್ಬೋದು, ಒಂದು ಸಂಕ್ರಾಂತಿ ನಾಟಕದಲ್ಲಿ ಅದು ಪ್ರೊಫೆಸರ್ ರಾಮದಾಸ್ ಮತ್ತು ಆನಂದ ಕಾಣಿಗರು ನಿರ್ದೇಶನ ಮಾಡಿದಂಥ ನಾಟಕ. ಅದು ಸಂಕ್ರಾಂತಿಯಲ್ಲಿ ಒಂದು ಹುಲಿ ವೇಷ ಬರುತ್ತೆ. ಆ ಹುಲಿ ಕಾಡಲ್ಲಿ ಅವನು ಕರ್ಕೊಂಬರುವಾಗ ನಾನು ಓಡಿ ಬಂದು ಹೊಲೆಯರ ಕೇರಿಯಲ್ಲಿ ಹೇಳ್ತೀನಿ, ಹುಲಿ ಬಂತು ಹುಲಿ ಅಂತ. ಆ ಬಾಲ ಕಲಾವಿದನಾಗಿ ರಂಗಕ್ಕೆ ಪ್ರವೇಶ ಮಾಡಿದೆ. ನಾನು ಪ್ರಥಮ ಪ್ರವೇಶ ಮಾಡಿದ್ದು ಧರ್ಮಸ್ಥಳದ ಸ್ಟೇಜಲ್ಲಿ ವಸಂತ ಮಂಟಪದಲ್ಲಿ. ಓಕೆ, ಬಹಳ ಇವತ್ತಿಗೂ ನೆನಪಿರುವಂಥ ಘಟನೆ ಅಂತ ಹೇಳಿದರೆ, ಸೈಡ್ ವಿಂಗ್ಸಲ್ಲಿ ಹೀಗೆ ನೋಡಿದೆ ನಾನು, ಫುಲ್ ಆಡಿಯನ್ಸ್ ತುಂಬಿಕೊಂಡಿದ್ದಾರೆ, ಮಿಡ್ಡಲ್ಲಿ ಒಂದು ಹಗ್ಗ ಕಟ್ಟಿ ವೀರನ್ ಹೆಗ್ಡೆಯವರು ಕೂತಿದ್ದಾರೆ, ಫುಲ್ ಬಿಳಿ ಶ್ವೇತಧಾರಿಯಾಗಿ ಹೀಗೆ ಕೂತಿದ್ದಾರೆ. ನಾನು ನನಗೆ ಕಾಲು ನೆಲದ ನಿಲ್ತಾನೇ ಇಲ್ಲ, ಗಡ 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 ನಡುಗ್ತಾ ಇದ್ದೇನೆ, ಇದರಲ್ಲಿ ಏನು ಮಾಡಿದ್ರು ನಡುಗ್ತಾ ಇದ್ದೇನೆ, ನಿಂತ್ಕೊಳ್ಳೋಕೆ ಆಗ್ತಿರಲ್ಲ, ಸೈಡಿಂಗ್ಸ್ ಎಲ್ಲ ಗಟ್ಟಿ ಪರದಿನೆಲ್ಲ ಗಟ್ಟಿ ಹಿಡ್ಕೊಳ್ತಾ ಇದ್ದೇನೆ, ನನಗೆ ನಡುಕಾಟದಲ್ಲಿ ನನಗೆ ನಿಲ್ಲಕ್ಕೆ ಆಗ್ತಿರಲಿಲ್ಲ. ತಂದೆ ಬಂದು ಒಂದು ಬೆನ್ನಿಗೆ ಹೊಡೆದು ಬಿಟ್ಟರು, ಡಮ್ ಅಂತ, ಏನೋ ಮಾಡ್ತಿದ್ದೀಯ ಇಲ್ಲಿ ಅಂತ. ಅವ್ರಿಗೆ ಗೊತ್ತಾಯ್ತಿದ್ವಿ ನೋಡು ನರ್ವಸ್ ಆಗಿದ್ದಾನೆ ಅಂತ. ನಮಸ್ಕಾರ ಮಾಡೋ ಸ್ಟೇಜಿಗೆ ಅಂದರು, ಅದು ನಮಸ್ಕಾರ ಮಾಡಿದೆ, ಆಮೇಲೆ ರಂಗಕ್ಕೆ ಹೋದೆ. ಇದು ಒಂದು ಪುಣ್ಯ ನನಗೆ, ಒಂದು ಆ ಸ್ಟೇಜಲ್ಲಿ ಸಿಕ್ಕಿದಂಥದ್ದು. ಆನಂತರ ಮುಂದಿನ ಪ್ರಕ್ರಿಯೆಗಳು ಹಾಗೆ ಹೇಗೆ ಬೆಳೀತಾ ಬಂತು. ಈ 1982
ಆವಾಗ ಬಾಲ್ಯದಿಂದ ಒಬ್ಬ ಹಿಂದ್ಗಡೆ ತಾಂತ್ರಿಕ ವರ್ಕ್ ಅನ್ನು ಮಾಡ್ತಾ, ಬ್ಯಾಕ್ ಸ್ಟೇಜ್ ಕೆಲಸಗಳನ್ನು ಮಾಡ್ತಾ, ಪರದೆ ಕಟ್ತಾ, ವೈರ್ ಮಡಚ್ತಾ, ಹಾಗೆ ಕಲಿತಾ ಬಂದೆ. ರಂಗಭೂಮಿ ಎಲೆಕ್ಟ್ರಿಷಿಯನ್ ಭೋಜಣ್ಣ ಅವರಿದ್ದರು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸಮೂಹದಲ್ಲಿ ಗುಂಪಿನಲ್ಲಿ ಕಲಾವಿದನಾಗಿ ಬೆಳೀತಾ ಬಂದೆ. ಒಂದು 18 ವರ್ಷದ ನಂತರ ನನಗೆ ಮುಖ್ಯ ಭೂಮಿಕೆ ರಂಗಭೂಮಿ ತಂಡ ಕೊಡ್ತು. ಓಕೆ, ಯಾಕೆ ನಿಮಗೆ 18 ವರ್ಷಗಳು ತಗೊಳ್ತು ಅನ್ನುವಂಥದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು. ಅದನ್ನು ಮಾತಾಡೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿರಾಮವನ್ನು ತಗೊಂಡು ಬರೋಣ. ವಿರಾಮದ ನಂತರ ನಿಮ್ಮ ಹತ್ರ ಕೇಳ್ತೇನೆ, ನೀವು ರಂಗಭೂಮಿಯನ್ನು ಸ್ಥಾಪನೆ ಮಾಡುವವರಲ್ಲಿ ಒಬ್ಬರು, ಒಂದು ಪಿಲ್ಲರ್ ಅಂತ ಹೇಳಿದ್ರೆ ನಿಮ್ಮ ತಂದೆಯವರು, ಅಲ್ಲಿ ಅವರಿದ್ದು ಕೂಡ ನಿಮಗೆ 18 ವರ್ಷ ಮುಖ್ಯ ಭೂಮಿಕೆಯನ್ನು ತಗೊಳ್ಳಿಕ್ಕೆ 18 ವರ್ಷಗಳು ಯಾಕೆ ಬೇಕಾಯಿತು ಅನ್ನೋದನ್ನು ತಿಳ್ಕೋಬೇಕು. ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬ್ರೇಕ್ ಅಂತ ತಗೊಳ್ಳೋಣ ಸರ್. ಟೇಕ್ ಎ ಬ್ರೇಕ್. ವಿರಾಮದ ನಂತರ ಪ್ರೇರಣಾ ಪಥಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ, ನಮ್ಮ ಜೊತೆಯಲ್ಲಿದ್ದಾರೆ ಪ್ರದೀಪ್ ಚಂದ್ರ ಕುತ್ಪಾಡಿಯವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ನೀವು ಹೇಳಿದೆ ರಂಗಭೂಮಿಗೆ ಬಂದಿದ್ದು 1981 ಅಂತ. 81 ಒಬ್ಬ ಬಾಲ ಕಲಾವಿದನಾಗಿ ಬಂದೆ, ಸಂಕ್ರಾಂತಿ ಅನ್ನುವಂಥ ನಾಟಕದಲ್ಲಿ ಹುಲಿ ಬಂತು ಹುಲಿ ಅಂತ ಹೇಳುವ ರೋಲಿಂದ ಬಂದೆ ಅಂತ ಹೇಳಿದ್ರಿ. ಅಲ್ಲಿಂದ ನೀವು ಬೆಳೆದು ಬಂದಿದ್ದು ನೀವೇ ಹೇಳುವ ಪ್ರಕಾರ ಏನಂತ ಹೇಳಿದ್ರೆ, ಒಂದು ಗುಂಪಿನಲ್ಲಿ ಒಬ್ಬರು, ಗುಂಪಿನಲ್ಲಿ ಗೋವಿಂದ ಅನ್ನೋ ರೀತಿಯಲ್ಲಿ ಒಬ್ಬರು ಬರ್ತಾ ಇದ್ರಿ, ಹಾಗೆ ಒಂದೊಂದು ಗುರುತಿಸ್ಕೊಂತ ಗುರುತಿಸ್ಕೊಂತ ನಂತರ ಏನಂದ್ರೆ ಮುಖ್ಯ ಭೂಮಿಗೆ ಬರಲಿಕ್ಕೆ ನಿಮಗೆ ಒಂದು ಆಲ್ಮೋಸ್ಟ್ 18 ವರ್ಷಗಳು ಬೇಕಾಯಿತು ಅಂತ. ನನಗಲ್ಲಿ ಒಂದು ಕ್ವಶನ್ ಬಂತು ಸರ್, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯಲ್ಲಿ ಅದು ಕಾಮನ್ ಏನಂತ ಹೇಳಿ, ಒಂದು ಇನ್ಫ್ಲುಯೆನ್ಸ್ ಇದ್ದರೆ ಎಂತ ಬೇಕಾದರೂ ಆಗಬಹುದು ಅಂತ ಒಂದು ನಂಬಿಕೆ ಎಲ್ಲರಲ್ಲಿ. ಆದರೆ ನಿಮಗೆ 18 ವರ್ಷ, ಯಾಕಂದರೆ ಒಂದು ರಂಗಭೂಮಿಯ ಸ್ಥಾಪಕರಲ್ಲಿ ಒಬ್ಬರು, ಪಿಲ್ಲರ್ ನಿಮ್ಮ ತಂದೆ, ಹಾಗಿದ್ದು ನಿಮಗೆ 18 ವರ್ಷಗಳು ಬೇಕಾಯ್ತಲ್ಲ, ಯಾಕೆ? ಇದರಲ್ಲಿ ಎರಡು, ಒಂದು ಕರೆಕ್ಷನ್ ನಿಮಗೆ, ನಾಟಕದಲ್ಲಿ ಗುಂಪಿನಲ್ಲಿ ಅಭಿನಯ ಮಾಡೋದು ಗುಂಪಿನಲ್ಲಿ ಗೋವಿಂದ ಅಲ್ವೇ ಅಲ್ಲ. ಗುಂಪು ನಾಟಕದಲ್ಲಿ ಗುಂಪಿನಲ್ಲಿ ಅಭಿನಯ ಮಾಡೋದು ಭಾಳ ನಾಟಕದ ಭಾಳ ದೊಡ್ಡ ಮುಖ್ಯ ಅಂಗ ಆಗಿರ್ತದೆ. ಓಕೆ, ಅಲ್ಲಿ ಪ್ರತಿಯೊಬ್ಬರ ಉಸಿರು ನಿಲುವು ಎಲ್ಲದೂ ಒಂದೇ ತರಕ್ಕೆ ಬರಬೇಕಾಗತ್ತೆ. ರಂಗ ಶಿಕ್ಷಣಕ್ಕೆ ಅತ್ಯಂತ ಅವಶ್ಯಕವಾದದ್ದು ಅದು. ಪ್ರಾಯಶಃ ಆ ಕಾರಣಕ್ಕಾಗಿ ನಾನು ಅಲ್ಲಿ ಜಾಸ್ತಿ ಮಾಡ್ಕೊಂಡು ಇವಾಗ ಸ್ವಲ್ಪ ಕಲೀಲಿ ಅಂತ ಇರ್ಬೋದು. ಮತ್ತು ಇನ್ನೊಂದು ಅಂದರೆ, ಎಲ್ಲೇ ಯಾವುದೇ ತಂಡ ಆಗಲಿ ರಂಗದಲ್ಲಿ ಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದರೆ, ಪಾತ್ರಕ್ಕಾಗಿ ಕಲಾವಿದ, ಕಲಾವಿದನಿಗಾಗಿ ಪಾತ್ರ ಅಲ್ಲ. ಒಬ್ಬ ಅವನಿದ್ದ ಅವನಿಗೊಂದು ಪಾತ್ರ ಕೊಡಬೇಕು, ಅದಕ್ಕಾಗಿ ಅವನಿಗೆ ಇದನ್ನಲ್ಲ, ಅವನಿಗೆ ಮೇನ್ ರೋಲ್. ಓಕೆ, ಆ ಪಾತ್ರಕ್ಕೆ ಒಂದು ಸುಟೇಬಲ್ ಆದರೆ ಅವನಿಗೆ ಆ ಪಾತ್ರ. ಓಕೆ, ಸೊ ಅಲ್ಲಿಂದಾಗಿ ನನಗೆ ಆವಾಗ ನಾನು ಅಭಿನಯ ಮಾಡ್ತಿದ್ದ ಸಂದರ್ಭದಲ್ಲಿ ಉಡುಪಿಯ ಮೇರು ಕಲಾವಿದರು ರಾಜಗೋಪಾಲ್ ಬಳ್ಳಾಳ್ರು ಇರ್ಬೋದು, ಎಮ್ ಎಸ್ ಭಟ್ರು, ಹೀಗೆ ಎನ್ ಆರ್ ಬಳ್ಳಾಳ್ರು, ಮೋಹನ್ ರಾವ್ರು, ಹೀಗೆ ದೊಡ್ಡ ಕಲಾವಿದರು. ನಾವು ಅವ್ರ ಜೊತೆ ಹಿಂದ್ಗಡೆ ನಿಂತ್ಕೊಳ್ಳೋದು ನಮ್ಗೆ ದೊಡ್ಡ ಇದು. ಅವರು ದೊಡ್ಡ ಹೀರೋಗಳು, ಆಗ ಒಂಥರ ಅವರ ಹಿಂದೆ ಒಂದು ಫ್ಯಾನ್ ಕ್ಲಬ್ ಇರುವಂಥ ಅಷ್ಟು ದೊಡ್ಡ ನಟರು. ನಮಗೆ ಅದೊಂದು ಅವಕಾಶ ಸಿಕ್ಕಿದೆ, ಅವ್ರದೊಂದು 10 ನಿಂತು ನೋಡಿ ಕಲೀಲಿಕ್ಕೆ ಆಗ್ತಿತ್ತು ಆಗ. ಆ ಕಾರಣದಿಂದ, ಯಾಕಂದರೆ ಅವು ಮೇನ್ ಸ್ಟ್ರೀಮ್ ಪಾತ್ರಗಳಲ್ಲಿ ಅವರಿಗೆ ಬರ್ತಿತ್ತು. ಆ ನಂತರ ಎಲ್ಲ ಪೋಷಕ ಪಾತ್ರಗಳಿದ್ದಾಗ ಹಾಗೆ ಬರ್ತಿತ್ತು. ಅದರಿಂದಾಗಿ ಒಂದು ಹಂತದಲ್ಲಿ ನಂಗೆ ಕಲೀಲಿಕ್ಕೆ ಪೂರಕವಾಯಿತು, ಒಂದು ಅದು ಬಹಳ ಇದಾಗಿದ್ದು. ಅದು ಮತ್ತಲ್ಲದೆ ರಂಗಭೂಮಿಯ ಶಿಸ್ತು, ಪಾತ್ರಕ್ಕೆ ಸೂಟೇಬಲ್ ಆದ ನಟನನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಆ ಕಾರಣ. ಇದರಲ್ಲಿ ಯಾವುದೇ ಇನ್ಫ್ಲುಯೆನ್ಸ್ ನಡೆಯಲ್ಲ. ಓಕೆ, ಯಾಕಂದ್ರೆ ಇನ್ಫ್ಲುಯೆನ್ಸ್ ಮಾಡಿದಾಗ ಆ ಕ್ವಾಲಿಟಿ ಉಳಿಯಲ್ಲ. ಓಕೆ, ಅಂದರೆ ಅಲ್ಲಿ ರಂಗಭೂಮಿ ಅನ್ನೋದು ಸೋಲತ್ತೆ. ಸೊ ರಂಗಭೂಮಿಯ ಪಿಲ್ಲರೇ ಅದು ಏನಂತ ಹೇಳಿ ನೀವು ಹೇಳ್ತಾ ಇರುವಂಥದ್ದು. ಈಗ ನಾನು ಮಾತನ್ನು ಅದೇ ರೀತಿಯಲ್ಲಿ ಹೇಳ್ತೇನೆ, ನಿಮ್ಮ ತಂದೆಯೂ ಒಂದು ಪಿಲ್ಲರ್ ಆಗಿರೋದ್ರಿಂದ ಅವರಿಗೇನಂದ್ರೆ ರಂಗಭೂಮಿಯ ಉಳಿವನ್ನೇ ಮುಖ್ಯ ಆಗಿತ್ತು. ನನ್ನ ಮಗ ಅಲ್ಲಿ ಮಿಂಚೋದಲ್ಲ, ಅಲ್ವೇ ಅಲ್ಲ. ಸೊ ಒಬ್ಬ ಕಲಾವಿದ ಆಗಬೇಕು ಅಂದರೆ ಸಂಪೂರ್ಣ ಕಲಿಕೆ ಆಗಬೇಕು ಅನ್ನೋದ ದೃಷ್ಟಿಯಿಂದ ನಿಮ್ಮನ್ನು ಗುಂಪಿನಲ್ಲಿ ನೆಲೆಸಿದರು. ನಾನು ಗೋವಿಂದ ಅಂತ ಹೇಳಿಕ್ಕೆ ಕಾರಣವೇ ಅದು, ಗುಂಪಿನಲ್ಲಿ ಗೋವಿಂದ ಅಂದರೆ ಏ ಎಲ್ಲರೂ ಒಂದೇ ಥರದಲ್ಲಿದ್ದಾರೆ, ಒಂದೇ ಥರ. ಇವತ್ತಿಗೂ ಉಡುಪಿಯಲ್ಲಿ ಈಗ ಇರುವಂಥ ದೊಡ್ಡ ದೊಡ್ಡ ಕಲಾವಿದರು ಯಾರೆಲ್ಲ ಇದ್ದಾರೆ, ಅವರೆಲ್ಲರೂ ಈ ಥರ ಪಾತ್ರಗಳನ್ನು ಮಾಡಿ ಬಂದವರೇ ಇರುವಂಥವ್ರು. ಯಾಕಂದರೆ ಅದು ರಂಗ ಶಿಕ್ಷಣಕ್ಕೆ ಬಹಳ ಅತ್ಯಂತ ಮುಖ್ಯವಾದದ್ದಂಥದ್ದು. ನಾವು ಅನ್ಬೋದು ಇವತ್ತಿನ ಹುಡುಗರಿಗೆ ಏನಾಗಿದೆ ಅಂತೇಳಿದ್ರೆ, ನಾನು ಗುಂಪಿನಲ್ಲಿ ಮಾರೆ, ನನಗೆ ಡೈಲಾಗ್ ಇಲ್ವಾ, ನನಗೆ ಇಷ್ಟೇ ಡೈಲಾಗು ಅಲ್ಲ. ವಿಥೌಟ್ ಡೈಲಾಗ್ ಸ್ಟೇಜಲ್ಲಿ ನಾವು ಹೇಗೆ ನಿಲ್ಲಬೇಕು, ಇಡೀ ಪ್ರೇಕ್ಷಕರಲ್ಲೂ ನಾವು ಹೇಗೆ ನಾವು ಕಾಣ್ತೇವೆ, ನಮ್ಮನ್ನು ಹೇಗೆ ಇದು ಮಾಡ್ಬೋದು, ನಾವು ಆ ನಾಟಕದ ಒಂದು ಅಂಗ ಆಗೋದು ಹೇಗೆ ಅಂತ ಕಲಿಸುವಂಥ ಪ್ರಕ್ರಿಯೆ ಅದು.
ಓಕೆ ಓಕೆ. ಅಂದರೆ ಇಲ್ಲಿ ಏನಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆಗಿದೆ, ನಾವು ಕಲ್ತ್ಕೋಬೇಕಾಗಿರುವಂಥದ್ದು. ಒಬ್ಬ ರಂಗ ನಟ ಆಗಬೇಕು ಅಂತ ಹೇಳಿದ್ರೆ ಹಿಂದ್ಗಡೆ ನಿಂತ್ಕೊಂಡು ಅಲ್ಲಿ ಎಲ್ಲರ ಜೊತೆಲಿ ಸಮತೋಲನದಲ್ಲಿ ಇರಬೇಕಲ್ವಾ? ಯಾಕಂದ್ರೆ ಇಲ್ಲ ಅಂದ್ರೆ ನಾನು ಗುರುತಿಸ್ಕೋಬೇಕು ಅಂತಕೊಂಡು ಅಲ್ಲಿ ಇವನೊಂದು ಎಕ್ಸ್ಟ್ರಾ ಇದನ್ನು ಮಾಡಿದ್ರು, ಅದು ಕೂಡ ಸೂತ್ರ. ಟೋಟಲ್ ನಾಟಕ ಅಂದ್ರೆ ಅದು ಒಂದು ಟೀಮ್ ವರ್ಕ್. ಇಲ್ಲಿ ಯಾರೋ ಒಬ್ಬ ಶ್ರೇಷ್ಠ ಆಗಲ್ಲ, ಯಾರೋ ಒಬ್ಬ ಕನಿಷ್ಠ ಅಂತ ಆಗೋದೇ ಇಲ್ಲ. ಇಲ್ಲಿ ಗಂಡು ಹೆಣ್ಣು ಹೇಳೋ ಭೇದನೂ ಇರಲ್ಲ. ಒಬ್ಬ ದೊಡ್ಡ ನಟ ಸೀನಿಯರ್ ನಟ ಅಥವಾ ಇವನು ಜೂನಿಯರ್ ನಟ ಹೇಳೋದು ಇಲ್ಲೂ ಇಲ್ಲ. ಇಲ್ಲಿ ನಟ ಮತ್ತು ನಟಿ ಅಷ್ಟೇ, ದೊಡ್ಡ ನಟ ಸಣ್ಣ ನಟ ಹೇಳೋ ವ್ಯತ್ಯಾಸ ಇಲ್ಲವೇ ಇಲ್ಲ. ಸೊ ಎಲ್ಲರೂ ಸಮಾನರೇ. ಒಂದು ಕ್ಷಣಕ್ಕೆ ಬಂದು ಹೋದರೂ ಅದ್ಭುತವಾದ ಅಭಿನಯ ಮಾಡಿ ಜನ ಮನಸ್ಸಲ್ಲಿ ಉಳಿಬೋದು. ನಾನು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾದ್ರೆ, ರಂಗಭೂಮಿ ನಾಟಕ ಸ್ಪರ್ಧೆಯಲ್ಲಿ ಒಂದು ಶಿವಮೊಗ್ಗ ತುಮಕೂರು ಒಂದು ತಂಡದ ಸಾಕ್ರಟಿಸ್ ನಾಟಕದಲ್ಲಿ ಸಾಕ್ರಟಿಸ್ ಅನ್ನು ಜೈಲಲ್ಲಿ ಹಾಕಿರ್ತಾರೆ. ಅವಳ ಮರುದಿನ ಅವನಿಗೆ ಜೈಲು ಇದು ಅಂದರೆ ಇದು ಗಲ್ಲು ಶಿಕ್ಷೆ ಆಗುತ್ತೆ. ಅವನ ಇದಕ್ಕೆ ಬಂದು ಒಂದು ಲೈಟ್ ಮತ್ತು ಒಂದು ಬಾಟಲ್ ನೀರಿಟ್ಟು ಹೋಗ್ಬೇಕು, ಒಂದು ಬಿಂದಿಗೆಲ್ಲ ನೀರಿಟ್ಟು ಹೋಗ್ಬೇಕು. ದಾಸಿ ಬಂದು ಅವಳು ಮೇಲಿಂದ ಕೆಳಗೆ ಇಳ್ಕೊಂಬರ್ತಾಳೆ, ಸ್ಟೇಜ್ ಕೆಳಗೆ ಎಂಟ್ರಿ ಆಗ್ತಾಳೆ. ಒಂದು ಲಾಟನ್ ದೀಪವನ್ನು ಒಂದು ಬಿಂದಿಗೆ ನೀರಿಡ್ತಾಳೆ, ದೀಪವನ್ನು ಸ್ವಲ್ಪ ದೊಡ್ಡದು ಮಾಡ್ತಾಳೆ, ಅವನನ್ನು ನೋಡ್ತಾಳೆ, ವಾಪಸ್ ಮೆಟ್ಲು ಹತ್ಕೊಂಡು ಹೋಗ್ತಾಳೆ, ತಿರುಗಿ ಅವನನ್ನು ನೋಡ್ತಾಳೆ. ನೀವು ಅನ್ಬಿಲೀವಬಲ್, ಶೀ ಗಾಟ್ ದ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ನಮ್ಮ ಸ್ಪರ್ಧೆಯಲ್ಲಿ. ಆ ಬಂದು ಹೋಗೋ ಒಟ್ಟು ಪ್ರಕ್ರಿಯೆ ಒಂದು ಎರಡು ನಿಮಿಷ ಇರ್ಬೋದು. ಓಕೆ, ಅರೆ ಅಭಿನಯ ಅಷ್ಟು ಹೃದಯ ತಟ್ಟಿರುತ್ತೆ. ಅದರಿಂದಾಗಿ ನಟನಿಗೆ ನಾನು ಎಷ್ಟು ಹೊತ್ತು ಸ್ಟೇಜಲ್ಲಿ ಇರ್ತೇನೆ ಅನ್ನೋದಕ್ಕಿಂತಲೂ ಇದ್ದ ಪಾತ್ರವನ್ನು ಹೇಗೆ ಮನಮುಟ್ಟುವ ಹಾಗೆ ಹೇಗೆ ಪರಿಣಾಮಕಾರಿಯಾಗಿ ಅಭಿನಯಿಸ್ತೇನೆ ಅದು ಮುಖ್ಯ. ಇವತ್ತು ನಾವು ಕಲ್ತ್ಕೋಬೇಕಾಗಿರೋ ಅದನ್ನೇ. ಓಕೆ, ಅಂದರೆ ಇಲ್ಲಿ ನೀವೇನಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳ್ತಿದ್ರಿ, ಯಾರಾದರೂ ನಟರಾಗಬೇಕು ಅಂತ ಹೇಳಿದವರಿಗೆ. ಇಲ್ಲಿ ಒಂದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸರ್, ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನನಗೆ ಮೈನ್ ರೋಲ್ ಇಲ್ಲ, ನನಗೆ ಆ ರೋಲ್ ಇಲ್ಲ, ನನಗೆ ಈ ರೋಲ್ ಇಲ್ಲ, ಅದಕ್ಕೆ ನಾನು ಬಿಟ್ಟು ಬಂದೆ, ನಾನು ಮೈನ್ ರೋಲ್ ಕೊಡೋದ ನಾನು ಇಷ್ಟು ಕೊಡ್ತೇನೆ, ನಾನು ತೋ ಇನ್ನೊಬ್ಬರ ಹತ್ರ ಇನ್ಫ್ಲುಯೆನ್ಸ್ ಮಾಡೋದು, ಇಂಥದ್ದನ್ನೆಲ್ಲ ನಾವು ಗಮನಿಸ್ತಾ ಇದ್ದೇವೆ. ಏನೋ ಅಂದ್ರೆ ಇಲ್ಲ ಅಂತೇಳಿದ್ರೆ ಯಾರಾದರೂ ನೆಪೋಟಿಸಮ್ ಅನ್ನುವಂಥ ವರ್ಡ್ಗಳು ಅನ್ನೋದು ತುಂಬ ಫೇಮಸ್ ಆಗಿಬಿಟ್ಟಿತ್ತು ಲಾಸ್ಟ್ ಟೈಮ್. ನಾವು ಆ ವರ್ಡನ್ನು ಪುನಃ ಇನ್ನೊಮ್ಮೆ ಹೇಳೋಕ್ಕೆ ಹೋಗೋದಕ್ಕೂ ಇಷ್ಟಪಡಲ್ಲ. ಅಂಥ ಸಂದರ್ಭಗಳಲ್ಲಿ ನೀವು ಹೇಳಿರುವಂಥದ್ದು ನನಗೆ ಅದಕ್ಕೆ ತಟ್ಟಿದ್ದು ಆ ಮಾತು. ಯಾಕಂದ್ರೆ ನಿಮ್ಮ ತಂದೆ ಅದರಲ್ಲಿ ಒಬ್ಬರು ಇದ್ದೂ ಕೂಡ ನಿಮಗೆ ಅಲ್ಲಿ ನೆಪೋಟಿಸಮ್ ಕೆಲಸ ಮಾಡಿಲ್ಲ, ಅಲ್ಲಿ ನಟನೆ ಅನ್ನುವಂಥದ್ದು ಕೆಲಸ ಮಾಡಿದ್ದು. ನಟನಾಗಬೇಕು, ನಟನನ್ನು ನಾವೇನಂತ ಹೇಳಿದ್ರೆ ಗುರುತಿಸಬೇಕು ಅಂತ ಹೇಳಿದ್ರೆ ನಟ ಕಲಿಬೇಕು. ಕಲಿಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಪೇಷನ್ಸು. ಆ ತಾಳ್ಮೆ ನಿಮ್ಮಲ್ಲಿ ಇದೆಯಾ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ 18 ವರ್ಷಗಳಲ್ಲಿ ಇವರಿಗೆ ನಿಮ್ಮನ್ನು ಕಾಯಿಸಿದ್ರಲ್ಲ. ಇಲ್ಲ, ನನಗೆ ಈ ಸಣ್ಣ ಸಣ್ಣ ಪಾತ್ರದ ಈ ನಾನು ಮುಖ್ಯ ಭೂಮಿಕೆ ಪಾತ್ರಗಳನ್ನು ಮಾಡ್ತಾ ಬಂದ ನಂತರನು ಇತ್ತೀಚೆಗೆ ಒಂದು ಉಡುಪಿಯಲ್ಲಿ ಒಂದು ಸಂಧ್ಯಾಛಾಯ ನಾಟಕವನ್ನು ಆರ್ ಎಲ್ ಭಟ್ರು ಪುನಃ ಮಾಡ್ತೇನೆ ಅಂತ ಹೊರಟರು. ಅಂದರೆ ನಮ್ಮ ಪ್ರೊಫೆಸರ್ ರಾಮದಾಸ್ ಮತ್ತು ಮಾಧವಿ ಭಂಡಾರಿಯವರು ಅವರ ಯಂಗ್ ಏಜಲ್ಲಿ ಮಾಡಿದ ನಾಟಕವನ್ನು ಪುನಃ ಮಾಡ್ತೇವೆ ಅಂತ. ಅವರಿಬ್ಬರು ತುಂಬ ಏಜ್ ಪಾತ್ರದವರು, ಪಾತ್ರ ಆಗಿದೆ ಒಂದು 80 ಮೇಲೆ, ಒಂದು ಫ್ಲ್ಯಾಟಲ್ಲಿ ಮೇಲೆಯಲ್ಲಿ ಇರ್ತಾರೆ, ಮನೆಗೆ ಒಬ್ಬ ಬರ್ತಾನೆ ಕಸ ಗುಡಿಸ್ಕೊಂಡು ಹೋಗ್ತಾನೆ. ನಾನು ಹೇಳಿದೆ ಪೂರ್ತಿ ನಾಟಕ ಸೆಟ್ ವರ್ಕ್ ಎಲ್ಲ ನಾನು ಮಾಡ್ತೇನೆ, ಆದರೆ ನನಗೆ ಕಸ ಗುಡಿಸೋ ಪಾತ್ರನೇ ಕೊಡಬೇಕು ಅಂದೆ. ಅಲ್ಲಿ ಒಂದೇ ಒಂದು ಮಾತಿಲ್ಲ ಮಾರೆ, ಯಾಕೆ ನಿಂಗೆ ಅಂದೆ. ಆ ಪಾತ್ರನೇ ನಂಗೆ ಬೇಕು ಅಂತ ಹಠ ಹಿಡಿದೆ. ಇಲ್ಲ, ನೀನು ಇನ್ನೊಂದು ಪಾತ್ರ ಮಾಡು, ಒಬ್ಬನ ಮಗನ ಫ್ರೆಂಡ್ ಬರ್ತಾನೆ ಒಬ್ಬ ಅಮೆರಿಕದಿಂದ, ಆ ಪಾತ್ರ ಮಾಡು, ಒಂದು ಸೀನ್ ಪೂರ್ತಿ ಇದೆ, ಬೇಡ ನನಗೆ ಅದೇ ಕಸ ಗುಡಿಸೋ ಪಾತ್ರನೇ ಬೇಕು ಅಂದೆ. ಇಡೀ ಸ್ಟೇ ಒಮ್ಮೆ ಮಿಡ್ಲು ಬಿಡ್ಲು ಬರ್ತಾನೆ, ಕಸ ಗುಡಿಸ್ಕೊಂಡು ಸೀದ ಹೋಗ್ತಾನೆ. ಏನೋ ಮಾಡ್ತಾನೆ, ಒಂದು ಪೊಕೆ ಇದು ಬಗೆ ನೀರು ತಗೊಂಡ್ಬರ್ತಾನೆ, ಗಿಡಕ್ಕೆಲ್ಲ ನೀರು ಹಾಕ್ತಾನೆ, ಗಡಿಯಾರಕ್ಕೆ ಕೀ ಕೊಡ್ತಾನೆ. ಈ ಪಾತ್ರ ನಾನು ತುಂಬ ಚೆನ್ನಾಗಿ ಬಂದಿತ್ತು ಆ ಪಾತ್ರ ಮಾತ್ರ. ಇವತ್ತಿಗೂ ನಾನು ರಾಮದಾಸ್ ಸರ್ ಮಾರ ಮನೆಗೆ ಹೋದರೆ ಅವರು ಅದನ್ನು ಕಂಪ್ಯೂಟರ್ ಲ್ಯಾಪ್ಟಾಪ್ಗೆ ಹಾಕ್ಬಿಟ್ಟು ನಗ್ತಾ ಇರ್ತಾರೆ, ಏನೋ ನೋಡು ನಿನ್ನ ಎಂಟ್ರಿ ನೋಡು ಅಂತ, ಏನು ನೋಡು ಎಂಟ್ರಿ ನೋಡು ಅಂತ. ಅಂದರೆ ಭಾಳ ಖುಷಿ ಕೊಟ್ಟ ಪಾತ್ರ. ಅಂದರೆ ನಮ್ಮ ಮ್ಯಾನರಿಸಮ್ ಅನ್ನು ನಮ್ಮ ವಾಕಿಂಗ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡು ಮಾಡುವಂಥದ್ದು ಭಾಳ ಖುಷಿ. ಹಾಗೆ ನಾವು ರಂಗಭೂಮಿಯ ಒಂದು ನಾನು ಬೆಂದ ಕಳವನ್ನು ಸ್ಟೋಸ್ಟಲ್ಲಿ ಒಂದು ಪಾತ್ರ ನಾನು ಈ ಮಳೆಯ ತಮಿಳ್ನವರ ಒಂದು ಮನೆಯಲ್ಲಾಗುವಂಥ ಇದು ಒಂದು ಬೀದಿ ಕೆಲಸಗಾರ ಮನೆಯಲ್ಲಿ ಆಗುವಂಥ ಕುಡಿದು ಟೈಟಾಗಿ ಮಲ್ಕೊಂಡಿರೋ ಪಾತ್ರ. ಸೌಂಡ್ ಬಾಕ್ಸ್ ಹಾಕ್ತಾರೆ, ಡಾನ್ಸ್ ಮಾಡಬೇಕು ಅಂದರೆ ಅವನಿಗೆ ಕಲ್ಪನೆ ನಾನು ಡಾನ್ಸ್ ಮಾಡ್ತಿದ್ದೆ ಅಂತ ಅದು ಹೇಳಲಿಕ್ಕಾಗಲ್ಲ. ಅವ ಬಿದ್ದಲ್ಲಿ ಹಿಂಗೆ ಇರ್ತಾನೆ, ಇಲ್ಲೇ ಡಾನ್ಸ್ ಮಾಡ್ತಾ ಇರ್ತಾನೆ, ಮೈಕ್ ಆಫ್ ಆದ್ಕೊಳ್ಳಿ ಅವ್ನು ಕುಣಿಯೋ ನಿಲ್ಲಿಸ್ತಾನೆ ಒಂದೇ ನಿಮಿಷ. ಅದು ನಾಟಕ ಮುಗಿದ ಮೇಲೆ ಎಷ್ಟೋ ಜನ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಅಂದರೆ ನಟನಿಗೆ ನಿಮಗೆ ಒಂದು ಕ್ಷಣ ಸಾಕು ಸ್ಟೇಜ್ ಹತ್ತಲಿಕ್ಕೆ, ಅಲ್ಲಿ ನಾವು ನಮ್ಮ ಎಷ್ಟು ಗಟ್ಟಿದ್ದೆ ತೋರಿಸ್ಕೊಳ್ಳಿ ಸಾಕಾಗುತ್ತೆ. ಓಕೆ, ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ನೀವು ಹೇಳ್ತಿರುವಂಥ ಒಳ್ಳೆಯ ಸಂದೇಶ ಏನಂತ ಹೇಳಿದ್ರೆ ನೇರವಾಗಿ ಹೇಳಿದ್ರಿ ಏನಂದರೆ ಸಂದರ್ಭ ನಿಮಗೆ ಎಷ್ಟು ಸಿಕ್ಕಿದೆ ಸಮಯ ಅದು ಇಂಪಾರ್ಟೆಂಟ್ ಅಲ್ಲ, ನೀವು ಅದರಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ದೀರಿ ಅನ್ನುವಂಥದ್ದು ಇಂಪಾರ್ಟೆಂಟ್.
ನಟನಿಗೆ ಬೇಕಾಗಿರುವಂಥದ್ದೇ ಅದು. ನೀವು ಎಷ್ಟು ಹೊತ್ತಿದ್ದೀರಿ ಅಲ್ಲ, ಎಷ್ಟು ಹೊತ್ತಲ್ಲಿ ನೀವು ಏನು ಕೆಲಸ ಮಾಡಿದ್ರಿ ಅನ್ನೋದು. ನೀವು ಅನ್ನ ಬೆಂದ ಹೇಗೆ ನೋಡ್ತೀರಿ, ಇಡೀ ಅನ್ನವನ್ನು ನೋಡ್ತೀರ, ಒಂದು ಅಗಲನ್ನು ತೆಗೆದು ನೋಡ್ತೀರಿ. ಹಾಗೆ ನಟನಿಗೆ ಒಂದು ಕ್ಷಣ ಸಾಕಾಗುತ್ತೆ ನಟನ ನೋಡಲಿಕ್ಕೆ. ಆಮೇಲೆ ನಿಮ್ಮ ಈಗ ನಾನು ಏನಂತೇಳಿ ಸ್ವಲ್ಪ ಏನಂದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಕೇಳಬೇಕು. ಯಾಕಂದ್ರೆ ನಿಮ್ಮ ತಂದೆಯ ಹೆಸರು ಹೇಳಿದ್ರಿ, ತಾಯಿ ಏನು ಮಾಡ್ತಿದ್ರು ಹೇಗೆ ಅಂತ. ತಾಯಿ ಹೌಸ್ ವೈಫು, ಸುಶೀಲಾ ಅಂತ. ನಮ್ಮ ಅವರಿಗೂ ಸಾಧಾರಣ ಒಂದು 14 ವರ್ಷಕ್ಕಲ್ಲ 15 ವರ್ಷಕ್ಕೆ ಮದುವೆ ಆಗಿತ್ತು ಆ ಕಾಲದಲ್ಲಿ. ತಂದೆಗೆ 16 ವರ್ಷಕ್ಕೆ ಅವರ ತಂದೆ ಅಂತ ಹೇಳ್ಕೊಂಡಿದ್ರು. ಇಡೀ ಮನೆಯ ಜವಾಬ್ದಾರಿ, 32 ವರ್ಷದ ತಾಯಿ ಬಿಡು, ಆಮೇಲೆ 7 ಜನ ತಮ್ಮಂದಿರು, ಒಂದು ತಂಗಿ. ಇವರು SSLC ಹೋಗ್ತಿರ್ಬೇಕು, ತಂದೆ ತೀರ್ಕೊಂಡ್ರು, ದುರ್ಘಟನೆ ತೀರ್ಕೊಂಡ್ರು. ಆನಂತರ ಒಂದು ಕೆಲಸ ಸೇರಿಕೊಂಡು ತಾಯಿಯ ಆ 7 ಜನ ತಮ್ಮಂದಿರನ್ನ ಮತ್ತು ತಾಯಿಯನ್ನ ಸಾಕುವ ಪ್ರಕ್ರಿಯೆ, ಜೊತೆಗೆ ತಾಯಿ ಮದುವೆ ಆಯಿತು. ನನ್ನ ಅಮ್ಮನಿಗೆ ಒಂದು ಪ್ರಾಯಶಃ 23-24 ವರ್ಷಕ್ಕೆ ನಾವು 4 ಜನ ಮಕ್ಕಳನ್ನು ಹೆತ್ತಾಗಿತ್ತು ಅವರು 24 ವರ್ಷಕ್ಕೇನೆ. ಅನಂತರ ಶಿಕ್ಷಣ, ನನ್ನ ಬಾಲ್ಯ ಶಿಕ್ಷಣಗಳು ಮನೆ ಹತ್ತಿರದ ಶಾಲೆ, ಮಹಾಗಣಪತಿ ಶಾಲೆ ಅಂತ. ಅನಂತರ ಕಿದಿಯೂರು ವಿದ್ಯಾಸಮುದ್ರ ಶಾಲೆ. ಅನಂತರ ನನ್ನ ಹೈಸ್ಕೂಲು ಸೈಂಟ್ ಫ್ರಾನ್ಸಿಸ್ ಉದ್ಯಾವರದ ಶಾಲೆ. ನಂತರ ಪೂರ್ಣ ಪ್ರಜ್ಞಾ ಕಾಲೇಜು, ಅಲ್ಲಿ PUC ಮಾಡಿದ್ದು. ಅದನಂತರ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಮಣಿಪಾಲದಲ್ಲಿ. ಹೀಗೆ ಇದ ಕಲಿತಾ ಬಂದೆ. ಓಕೆ ಓಕೆ. ಈಗ ನನಗೇನಂತ ಹೇಳಿದ್ರೆ, ಇಲ್ಲೊಂದು ನಾನು ಸಾಮಾನ್ಯವಾಗಿ ಬಂದವರ ಹತ್ರ ಎಲ್ಲ ಒಂದು ಮಾತು ಕೇಳ್ತಾ ಇರ್ತೀನಿ ಕ್ಯಾಶುವಲ್ ಆಗಿ. ಚಿಕ್ಕಂದಲ್ಲಿ ನೀವು ಶಾಲೆಯಲ್ಲಿ ನಿಮಗೆ ಏನಾದರೂ ಪೆಟ್ಟು ಗಿಟ್ಟೆಲ್ಲ ಬಿದ್ದಿದೆಯಾ? ಖಂಡಿತ ಬಿದ್ದಿದೆ, ಯಾಕಂದ್ರೆ ನಾನು ಮಹಾಪೋಕ್ರಿ ನಾನು, ಖಂಡಿತ ಬಿದ್ದಿದೆ. ಅದಲ್ಲದೆ ನಮಗೆ ನಮ್ಮ ಮನೆ ಹತ್ರ ಒಂದು ನಿಡಮೂರು ಯುವಕ ಮಂಡಲ ಅಂತ, ನನ್ನ ಸಾಮಾಜಿಕ ಚಟುವಟಿಕೆಗಳಿಗೆ ನಾಟಕಗಳಿಗೆ ಇನ್ನೊಂದು ದೊಡ್ಡ ಸ್ಟೇಜನ್ನು ಕೊಟ್ಟದ್ದು. ಅಲ್ಲಿ ನಮ್ಮ ಆದರ್ಶ ಒಂದು ಶ್ರೀನಿವಾಸ ಹೆಗಡೆ ಅವರು, ಅವರ ಕೈಯಿಂದ ಬೇಕಾದಷ್ಟು ಪೆಟ್ಟುಗಳನ್ನು ತಿಂದಿದ್ದೇವೆ. ಹಾಗಾದರೆ ಪೆಟ್ಟು ತಿಂದಿದ್ದು ನಿಮಗೆ ಅದು ಒಳ್ಳೆಯದನ್ನಿಸ್ತಾ? ಖಂಡಿತವಾಗಿ ಅದು ಉಳಿಯಲೇ, ಪೆಟ್ಟು ಬಿದ್ದರೆ ಶಿಲ್ಪ ಆಗೋದು. ಓಕೆ, ಇಲ್ಲ ಶಿಲ್ಪ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಪೆಟ್ಟು ಸ್ವಲ್ಪ ಜಾಸ್ತಿ ಆದರೆ ಹೋಗ್ಬೋದು. ಇಲ್ಲ, ಅದು ನಾವು ಹೇಗೆ ತಗೊಳ್ತೇವಂತ. ನಾವು ಮನಸ್ಸನ್ನು ಬ್ರೇಕ್ ಮಾಡಿಕೊಂಡ್ರೆ ಶಿಲ್ಪನೂ ಬ್ರೇಕ್ ಆಗುತ್ತೆ. ಮನಸ್ಸನ್ನು ಗಟ್ಟಿ ಇಟ್ಕೊಂಡ್ರೆ ಆಗ ನಾವು ಎಲ್ಲೋ ಒಂದು ಮೂರ್ತಿಯಾಗಿ ಅವರೇ ಕೆತ್ತಾರೆ, ನಾವು ತಡ್ಕೋಬೇಕಷ್ಟೇ. ಓಕೆ, ಅಂದರೆ ಒಟ್ಟಿನಲ್ಲಿ ಏನಂದ್ರೆ ಉಳಿ ಪೆಟ್ಟು ಕೊಡೋವನಿಗೆ ಏನಂತ ಹೇಳಿದ್ರೆ ಗೊತ್ತಿರತ್ತೆ ಎಷ್ಟು ಕೊಟ್ಟರೆ ಇವರು ಖಂಡಿತವಾದ ಉಳಿತಾರೆ ಅಂತ ಹೇಳ್ಕೊಂಬಿಟ್ಟು. ಸೊ ಹಾಗಾಗಿ ನಿಮಗೆ ಪೆಟ್ಟು ಕೊಟ್ಟವರಿಗೆ ಗೊತ್ತಿತ್ತು, ಹಾಗಿದ್ರೆ ನಿಮ್ಗೆ ಎಷ್ಟು ಪೆಟ್ಟು ಕೊಡಬೇಕು ಅಂತ ಹೇಳ್ಕೊಂಬಿಟ್ಟು ಇಷ್ಟು ಪೆಟ್ಟು ಕೊಟ್ಟರೆ ಹೀಗಾಗ್ತಾರೆ ಅಂತ. ಬಟ್ ಏನಂದ್ರೆ ನಿಮಗೆ ಅತ್ಯಂತ ಆದರ್ಶವಾಗಿರುವಂಥದ್ದು ಅವರ ಹೆಸರು ಹೇಳಿದ್ರೆ, ನೀವು ನಿಮ್ಮ ಬಾಲ್ಯದ ಅವರು ಗುರುಗಳಾಗಿದ್ರು ಅವರು? ಇಲ್ಲ, ಅವ್ರು ನಮ್ಮ ನಿಡಮೂರು ಯುವಕ ಮಂಡಲದ ಗೌರವ ಅಧ್ಯಕ್ಷರು, ಅವಾಗ ಅಧ್ಯಕ್ಷರಲ್ಲಾಗಿದ್ದವರು ನಮಗೆ ಆಗ ಅಲ್ಲಿಯ ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪ್ರೇರಣೆಯರು, ಮಾರ್ಗದರ್ಶಕರು. ಅವರು ಶೇಖರ್ ಅಂಚನ್ ಮನೋಹರ್ ಹೀಗೆ ಭಾಳಷ್ಟು ಜನ ಅಲ್ಲಿಯ ನನ್ನ ಊರಿನಲ್ಲಿ ಬಾಲ್ಯದಲ್ಲಿ ಇವತ್ತಿಗೂ ನನ್ನ ಜೊತೆಗೆ ಇದ್ದು ನನಗೆ ಮಾರ್ಗದರ್ಶನ ನೀಡುವಂಥವ್ರು. ಬಿಟ್ಟರೆ ಉಡುಪಿಯ JC ಬಂಧುಗಳು, ಅಲ್ಲಿ ನನಗೆ ಇರುವಂಥ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ಸಹಾಯನ ಮಾಡಿದಂಥವ್ರು, ರಂಗಭೂಮಿ, ಹೀಗೆ ಒಂದಷ್ಟು. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಇದು ಭಾಳ ಕಷ್ಟ ಪ್ರಶ್ನೆ, ಯಾಕಂದ್ರೆ ನಾನು ತುಂಬ ಹೆಸರನ್ನು ಹೇಳ್ಬೋದು. ಯಾಕೇಳಿದ್ರೆ ನನ್ನ ಇವತ್ತಿಗೂ ನನ್ನ ಎಲ್ಲೋ ದಾರಿಲಿ ಸಿಕ್ಕಿದ್ರೆ ನನ್ನ ಟೀಚರ್ ನನ್ನ ಹೆಸರು ಹಿಡಿದೇ ಕರೀತಾರೆ. ನನ್ನ ಬಾಲ್ಯದ ಟೀಚರ್ನವರಿಂದ ಹಿಡಿದು ಇವತ್ತಿನವರೆಗೂ, ನನ್ನ ಹೈಸ್ಕೂಲ್ನ ಒಬ್ಬರು ವೇಣುಗೋಪಾಲ್ ಅಂತ ಮಾಸ್ಟ್ರು, PT ಮಾಸ್ಟ್ರು ಡೈಲಿ ನನಗೆ ಒಂದು 2 ದಿನಕ್ಕೊಮ್ಮೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ನನ್ನ ಸಂಬಂಧನೆ ಹಾಗೆ ಇಟ್ಕೊಳ್ತಿದ್ದೆ ನಾನು ಗುರುಗಳಂದ್ರೆ. ಇವತ್ತಿಗೂ ನನಗೆ ದಾರಿಲಿ ಸಿಕ್ಕಿದ್ರೆ ರಸ್ತೆಯಲ್ಲಿ ಸಿಗಲಿ ಎಲ್ಲೇ ಸಿಗಲಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇನೆ ನಾನು. ಯಾಕಂದ್ರೆ ನನ್ನ ಕೆತ್ತಿದವರು ಅವರು, ರೂಪಿಸಿದವರು ಅವರೇ, ಎಲ್ಲಿ ಇದ್ದರೂ ಅಷ್ಟೇ. ಶಿಕ್ಷಕರಿಗೆ ಕೊಡುವ ಗೌರವನೇ ನಮ್ಮನ್ನು ಒಂದು ಬದುಕಿಗನ್ನು ಕಟ್ಟಿಕೊಳ್ಳುವಂಥದ್ದು. ಓಕೆ, ಸೊ ಅಂದರೆ ನೀವೀಗ ಏನಂದರೆ ಇವಾಗಲಿನ ಮಕ್ಕಳಿಗೆ ಏನಂದರೆ ಇಲ್ಲಿ ನೀವು ಹೇಳ್ತಿರುವಂಥ ಮಾತು ಅನ್ನೋದು ತುಂಬ ಸೂಕ್ತ ಅಂತ ಅಂದ್ಕೊತೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಪೆಟ್ಟು ಕೊಡೋದಿರಲಿ, ಪೆಟ್ಟು ಕೊಡುವ ಆಲೋಚನೆ ಮಾಡಿದ್ರೇ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಬಂದಿದೆ ಈಗ. ಇಲ್ಲ, ಅದು ಮಕ್ಕಳಿಗೂ ಹಾಗೂ ಪೇರೆಂಟ್ಸ್ಗಳಿಗೂ ನಾನು ತಗೋಬೇಕು. ಯಾಕೆ ಹೇಳಿದರೆ ಶಿಕ್ಷಕರು ಇನ್ನೊಂದು ತಂದೆ ತಾಯಿಯವರು. ತಂದೆ ತಾಯಿಯವರು ನಾವು ಹೇಗೆ ಜೋರು ಮಾಡ್ತೇವೆ ಹಾಗೆ ಶಿಕ್ಷಕರು, ಅವರ ಉದ್ದೇಶ ಅಷ್ಟೇ ಇರುತ್ತೆ. ಒಂದು ಅದ್ಭುತವಾದ ಶಿಲ್ಪವನ್ನು, ಅದ್ಭುತವಾದ ಮನುಷ್ಯರನ್ನು ಕೆತ್ತುವಂಥದ್ದು. ನಾವು ಮನೆಯಲ್ಲೂ ಜೋರು ಮಾಡ್ತೇವಲ್ವಾ, ಹಾಗೆ ಶಿಕ್ಷಕರು. ಆ ಭಾವ ನಮ್ಮಲ್ಲಿ ಇದ್ದುಬಿಟ್ರೆ ಆಗ ಯಾವ ಪೆಟ್ಟು ನಮಗೆ ಕಷ್ಟ ಆಗೋದಿಲ್ಲ, ಯಾವ ಪೆಟ್ಟು ಕೆಟ್ಟದ್ದು ಆಗೋಲ್ಲ. ಅಂದರೆ ಒಟ್ಟಿನಲ್ಲಿ ಏನಂದರೆ ತಿಳ್ಕೊಬೇಕಾಗಿರೋದು ನಾವೇನಂತ ಹೇಳಿದ್ರೆ, ನಮಗೆ ಇವರು ಹೊಡಿತಾ ಇರುವಂಥದ್ದು ಮನೆಯವರೇ,
ಬೇರೆಯವರಲ್ಲ ಖಂಡಿತವಾಗಿ. ಆಮೇಲೆ ಯಾರೋ ಒಬ್ಬರು ಪೊಲೀಸು ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಪೊಲೀಸು ಒಬ್ಬರು ಹೇಳಿದ ಮಾತು ಚೆನ್ನಾಗಿದೆ ಅವರು, ಎಲ್ಲಿ ಶಾಲೆಯಲ್ಲಿ ಪೆಟ್ಟು ತಿನ್ನೋದು ನಿಲ್ತು ಆವಾಗ ಏನಂದರೆ ಸ್ಟೇಷನಲ್ಲಿ ಪೆಟ್ಟು ತಿನ್ನೋದನ್ನು ಕಲ್ತರು ಅಂತ. ಖಂಡಿತವಾಗಿ ನಿಜವಾದ ಮಾತು ಅದು. ಯಾಕೇಳಿದ್ರೆ ಶಿಕ್ಷಕರೇ ನಮಗೆ ಶಿಕ್ಷೆಯನ್ನು ಕೊಟ್ಟಾಗ ಬದುಕು ಸರಿದಾರಿಗೆ ಬರುತ್ತೆ. ಶಿಕ್ಷಕರು ಶಿಕ್ಷೆಯನ್ನು ಯಾವತ್ತ ನಿಲ್ಲಿಸಿದ್ರು ಅಲ್ಲಿಗೆ ಬದುಕು ಅಡ್ಡದಾರಿ ಹೋಗ್ಲಿಕ್ಕೆ ದಾರಿ ಆಯಿತು. ಇದು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಆಗ್ತಿರುವಂಥದ್ದು. ಅದರಿಂದಾಗಿ ಶಿಕ್ಷಕರು ಶಿಕ್ಷೆಯನ್ನು ಕೊಡೋದು ಅತ್ಯಂತ ಅವಶ್ಯಕ. ಓಕೆ, ತುಂಬ ಅವಶ್ಯಕ ಅಂತ ನೀವು ಹೇಳ್ತೀರಿ. ಹಾಗೆ ಆದರೆ ಎಷ್ಟು ಕೊಡಬೇಕು ಅನ್ನೋದು ಗೊತ್ತಿದೆ, ಯಾಕಂದರೆ ಬದುಕಿನ ಹಂತವನ್ನು ದಾಟಿ ಬಂದಿರ್ತಾರೆ ಅವರು, ನಮ್ಮಕ್ಕಿಂತ ಜಾಸ್ತಿ ಏಜಿನವರು, ಅವರಿಗೆ ಬದುಕಿನ ಎಲ್ಲ ಆಗುಹೋಗುಗಳ ಮಾಹಿತಿ ಇರುತ್ತೆ. ಅದರಿಂದಾಗಿ ಅವ್ರು ಖಂಡಿತವಾಗಿ ಅವ್ರಿಗೆ ಗೊತ್ತೇ ಇದ್ದಿರುತ್ತೆ. ಓಕೆ, ಹೇಗೆ ಮಾಡಬೇಕು, ಏನು ಮಾಡಿ, ಆವಾಗಲೇ ಹೇಳಿದಾಗ ಎಷ್ಟು ಪೆಟ್ಟು ಕೊಟ್ಟರೆ ಏನಂತಲ್ಲ ಶಿಲ್ಪ ಒಡೆಯೋಲ್ಲ ಅನ್ನೋದು ಗೊತ್ತಿರುತ್ತೆ. ಯಾಕಂದ್ರೆ ಅದಕ್ಕೆ ಒಬ್ಬ ಶ್ರೇಷ್ಠ ಶಿಲ್ಪಿ ಹೇಳ್ತಾನೆ ಏನಂತೇಳಿದ್ರೆ, ನಾನು ಯಾವಾಗಲೂ ಏನಂದರೆ ಕಲ್ಲಿನಲ್ಲೇ ಇತ್ತು ಶಿಲ್ಪ, ನನಗೆ ಬೇಡದ ವಸ್ತುಗಳನ್ನು ಮಾತ್ರ ತೆಗೆದು ಹಾಕಿದೆ ಅಂತ. ಸೊ ವಿದ್ಯಾರ್ಥಿಗಳನ್ನ ನಿರ್ಧರಿಸುವ ಅಂದರೆ ಐ ಮೀನ್ ವಿದ್ಯಾರ್ಥಿಗಳನ್ನು ಒಂದು ಒಳ್ಳೆಯ ಶಿಲ್ಪವಾಗಿ ಮಾಡುವಂಥವ್ರು ಶಾಲೆಯ ಶಿಕ್ಷಕರು, ಅವ್ರಿಗೆ ಗೊತ್ತಿರಬೇಕು, ಅವ್ರಿಗೆ ಗೊತ್ತಿರುತ್ತೆ ಕೂಡ. ಆದರೆ ಅದನ್ನು ತಪ್ಪು ಅಂತ ಹೇಳುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಅದು ಮಕ್ಕಳು ತಿಳ್ಕೊಬಾರ್ದು, ಪೇರೆಂಟ್ಸು ತಿಳ್ಕೊಬಾರ್ದು. ಓಕೆ, ಬಟ್ ಇವಾಗಲಿಂದ ಕಾನೂನು ಕೂಡ ಹಾಗೆ ಇದೆಯಲ್ಲ ಸರ್. ಈಗ ನಿಮ್ಮ ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೇನೆ. ನಿಮ್ಮ ಕಂಚಿಲ್ದ ಬಾಲೆ ಅನ್ನುವಂಥ ಸಿನಿಮಾ, ಇದರಲ್ಲಿ ಏನಂದ್ರೆ ಇದಕ್ಕೆ ಬೆಸ್ಟ್ ರೀಜನಲ್ ಅವಾರ್ಡ್ ಬಂತು. ಹೌದು, ಸ್ವಲ್ಪ ಅದರದ್ದು ಒಂದು ಸ್ವಲ್ಪ ಮೆಲುಕು ಹಾಕ್ಬೋದಾ? ಕಂಚಿಲ್ದ ಬಾಲೆ ಒಂದು ಭಾಳ ಒಳ್ಳೆಯ ಇದು. ಕೃಷ್ಣಪ್ಪ ಉಪ್ಪುರವರು ಕರೆದು ಈ ಪಾತ್ರವನ್ನು ಮಾಡಬೇಕು ಅಂತ ಹೇಳಿದರು. ಅದರ ಮೊದಲು ಒಂದು ಪೋಖ್ರಿ ರಾಗುವಂಥ ತುಳು ಫಿಲ್ಮಿಗೆ ನಾನು ಮತ್ತು ಅಭಿನಯ ಜೊತೆಗೆ ಅಭಿನಯ ಮಾಡಿತ್ತು. ಆ ಫಿಲ್ಮ್ ರಿಲೀಸ್ ಆಗಲಿಲ್ಲ. ಕಂಚಿಲ್ದ ಬಾಲೆ ಫಸ್ಟ್ ರಿಲೀಸ್ ಆಯಿತು ಆ ಫಿಲ್ಮನ್ನು. ಇದು ಫಾರಿನಲ್ಲಿ ಇರ್ತಾನೆ ಒಬ್ಬ ವೈದ್ಯ, ಅವನು ಊರಿಗೆ ಬರ್ತಾನೆ, ಅವನಿಗೆ ತುಂಬ ವರ್ಷ ಮಕ್ಕಳಾಗಿರಲ್ಲ, ಅಜ್ಜಿ ಅವನಿಗೆ ಕಂಚಿಲು ಹಾಕಿದರೆ ಮಗು ಆಗುತ್ತೆ ಅನ್ನೋ ಕಾರಣಕ್ಕೆ ಹರಕೆ ಹಾಕಿರ್ತಾರೆ. ಸೊ ಒಂದು ಮಗು ಆಗಿದೆ, ಈಗ ನೀನು ಮಗು ತುಂಬ ದೊಡ್ಡವಳಾಗಿದ್ದಾಳೆ, ಅದು ಹರಕೆ ಬಾಕಿ ಇತ್ತು, ನೀನು ಅದನ್ನು ಹಾಕು ಅಂತ. ಹಾಗೆ ಇವನು ಹೇಳ್ತಾನೆ, ಅವಳದ್ದು ಎಜುಕೇಷನ್ ಆಗ್ತಾ ಇತ್ತು, ಅದಕ್ಕೋಸ್ಕರ ನಾನು ಪ್ಲಾನಿಂಗ್ ಮಾಡಿದ್ದೆ, ಆ ಕಾರಣದಿಂದಾಗಿ ಮಗು ಆಗಲಿಕ್ಕೆ ಡಿಲೇ ಆಗಿದ್ದು, ನಿಮ್ಮ ಹರಕೆಯಿಂದ ಮಗು ಆಗಿದ್ದು ಅಲ್ಲ ಅಂತ. ಅಂದರೆ ನಮ್ಮ ನಂಬಿಕೆ ಮತ್ತು ವಿಜ್ಞಾನ ಇದರ ಎರಡ ಸಂಘರ್ಷ ಅದು. ಈ ಸಂಘರ್ಷದ ಬಗ್ಗೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ಕೇಳೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಬ್ರೇಕ್ ಅಂತ ತಗೊಂಡು ಬರೋಣ. ಬ್ರೇಕ್ನ ನಂತರ ಈ ಸಂಘರ್ಷ ಇಲ್ಲಿಗೆ ನಿಂತು ಒಳ್ಳೆಯದು, ಆ ಸಂಘರ್ಷದ ನಂತರ ಏನಾಯಿತು ಸ್ವಲ್ಪ ಒಂದು ಬ್ರೇಕ್ ನಂತರ ತಿಳ್ಕೊಳ್ಳೋಣ ಸರ್. ಸ್ವಲ್ಪ ತಿಳ್ಕೊಳ್ಬೇಕು ಅನ್ನೋದು ಕುತೂಹಲ ಇದೆ, ಒಂದು ಬ್ರೇಕ್ ತಗೊಂಡು ಬರೋಣ. ಖಂಡಿತ ಟೇಕ್ ಎ ಬ್ರೇಕ್. ವಿರಾಮದ ನಂತರ ಪ್ರೇರಣಾ ಪಥಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ, ನಮ್ಮ ಜೊತೆಯಲ್ಲಿದ್ದಾರೆ ಪ್ರದೀಪ್ ಚಂದ್ರ ಕುತ್ಪಾಡಿಯವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನೀವು ಈಗ ಏನಂತ ಹೇಳಿದ್ರೆ ಮುಂಚೆ ಹೇಳ್ತಾಯಿದ್ರಿ ಕಂಚಿಲ್ದ ಬಾಲೆಯ ಸಿನಿಮಾ ಅದು, ನನಗೆ ಸಿನಿಮಾ ಕಥೆಯನ್ನು ನನಗೆ ಏನಂತ ಹೇಳಿದ್ರೆ ಸಿನಿಮಾವನ್ನು ಸಿನಿಮಾದಲ್ಲಿ ಆಯಿತು ಥಿಯೇಟ್ರಲ್ಲಿ ಹೋಗಿ ನೋಡೋದನ್ನೇ ಅದು ಮಜಾ ಬೇರೆ, ಮತ್ತಿನ್ನೊಂದೇನಂತ ಹೇಳಿದ್ರೆ ನೋಡಲೇಬೇಕು ಕೂಡ. ನಾವು ಎಷ್ಟೇ ಆಗಲಿ ಕತೆ ಕೇಳ್ಕೊಂಡ್ಬಿಟ್ಟು ಅಲ್ಲಿಗೆ ಮುಗಿಸಿಬಿಟ್ರೆ ಸಿನಿಮಾ ಥಿಯೇಟ್ರ್ಗಳಿಗೆ ನಾವು ಹೋಗಲ್ಲ. ಏನಂದ್ರೆ ಇತ್ತೀಚಿನ ದಿನಗಳಲ್ಲೆಲ್ಲ ಅದು ಪೈರೇಸಿ ಗೀರೇಸಿ ಆಗಲ್ಲ, ಆದಾಗುತ್ತೆ ಬೇಡ. ನನಗೆ ಬೇಕಾಗಿದ್ದು ಆ ಸಂಘರ್ಷ ಅನ್ನುವಂಥದ್ರ ಬಗ್ಗೆ. ಯಾಕಂದ್ರೆ ಈ ಒಂದು ವಿಷಯವನ್ನು ನಾನು ಇಟ್ಕೊಂಡು ನಿಮ್ಮ ಹತ್ರ ಒಂದು ಸಣ್ಣ ಒಂದು ಪ್ರಶ್ನೆ ಇದೆ ನನಗೆ, ಅದು ಕ್ಯಾಶುವಲ್ ಆಗಿ ನನ್ನದು. ಏನಾದರೆ ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಏನಾದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವೈಜ್ಞಾನಿಕತೆ ಮತ್ತು ಧಾರ್ಮಿಕತೆ ಅನ್ನುವಂಥ ವಿಷಯದಲ್ಲಿ ಸಣ್ಣದೊಂದು ಸಂಘರ್ಷ ಏರ್ಪಡುತ್ತೆ ಮನಸ್ಸಿನಲ್ಲೇ ಪ್ರತಿಯೊಬ್ಬರಿಗೂ. ಸೊ ಇಂಥ ಸಂದರ್ಭದಲ್ಲಿ ಯಾವುದು ಸರಿ ಯಾವುದು ತಪ್ಪು? ಇದು ಕಂಚಿಲ್ದ ಬಾಲೆ ಬಂದಾಗ ಕುಂಬ್ರಾ ರೈ ಅವರು ಮತ್ತು ನಮ್ಮ ಕೃಷ್ಣಪ್ಪುರವ್ರ ಜೊತೆಗೆ ಮಾಡಿದ ನಾಟಕ ಇದು, ಚಲನಚಿತ್ರ ಅದು. ಇವತ್ತು ನೀವು ಹೇಳಿದ್ದು ಏನಿದೆ ಸಂಘರ್ಷದ್ದು, ಈ ನಂಬಿಕೆ ಮತ್ತು ಆಧುನಿಕತೆ, ಇದು ಈ ಇವತ್ತು ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ಆಗ್ತಿರುವಂಥದ್ದು. ಬೇರೆ ಊರಿಂದ ಬಂದಾಗ ಇದು ಡೆವಿಲ್ ಡ್ಯಾನ್ಸ್ ಆಗ್ತದೆ, ಭೂತದ ಕೋಲ ಕೆಲವರಿಗೆ ಡೆವಿಲ್ ಡ್ಯಾನ್ಸ್ ಅಂತ ಅನಿಸ್ಬಿಡುತ್ತೆ. ಅಂದರೆ ಆ ಥರ ಆಗಿಬಿಟ್ಟಿದೆ. ದೈವದ ನಂಬಿಕೆನೇ ನಮ್ಮ ಇವತ್ತು ನಮ್ಮ ಮಣ್ಣಲ್ಲಿ ಇರುವಂಥ ಒಂದು ದೊಡ್ಡ ಶಕ್ತಿ ಅದು. ಆ ಶಕ್ತಿ ನಂಬಿಕೆ ಮತ್ತು ಇಲ್ಲಿ ಆ ಪಾತ್ರ, ಅವನು ವೈದ್ಯನಾಗಿರೋ ಪಾತ್ರ, ಇದು ಎರಡರಲ್ಲಿ ಯಾವುದು ಸರಿ ಅಂತ ಕೆಲವು ಘಟನೆಗಳು ಆಗ್ತಾ ಹೋಗುತ್ತೆ. ಆ ಘಟನೆಗಳು ಅಜ್ಜಿಯ ನಂಬಿಕೆಗೆ ಪೂರಕವಾಗಿ ಇವನ ವಿಜ್ಞಾನ ಸಿದ್ಧಾಂತಕ್ಕೂ ಒಂದು ಏನು ಒಂದು ಚಾಲೆಂಜ್ ಕೊಡುವ ರೀತಿಯಲ್ಲಿ ಕೆಲವು ಘಟನೆಗಳು ನಡೀತಾ ಹೋಗುತ್ತೆ. ಕೊನೆಗೆ ಏನಂತ ಹೇಳಿದ್ರೆ
ಹಲವು ಜನಗಳ ನಂಬಿಕೆಯೇ ದೊಡ್ಡ ಶಕ್ತಿ ಆಗುತ್ತೆ. ಯಾಕಂದ್ರೆ ನೀವು ಹಲವು ಜನಗಳ ನಂಬಿಕೆಗೆ ನೀವು ತಲೆ ಬಾಗಿದಾಗ ಎಲ್ಲದಕ್ಕೂ ಮಾನಸಿಕ ನೆಮ್ಮದಿ ಸಿಗುತ್ತೆ. ಒಬ್ಬಂಟಿಯಾಗಿ ಹೊರಟಕ್ಕಿಂತ ಹಲವು, ಯಾಕಂದ್ರೆ ಗುಂಪಿನಲ್ಲಿ ಶಕ್ತಿ ಇರುವಂಥದ್ದು. ನಾವು ಇವತ್ತು ಏನಂದ್ರೆ ಸಮಾಜ ಮುಖ್ಯವಾಗಿ ಬದುಕಬೇಕಾದ್ರೆ ಏಕ ಮನಸ್ಸಿನಿಂದ ಎಲ್ಲ ಒಗ್ಗಟ್ಟಾಗಿ ಬಾಳೋದೇ ಮುಖ್ಯ. ಆ ಒಗ್ಗಟ್ಟು ಎಲ್ಲಿದೆ ಅಂತ ನೋಡಿಕೊಂಡ್ರೆ ಯಾವ ಸಂಘರ್ಷನೂ ಉಳಿಯಲ್ಲ. ಕೆಲವೊಮ್ಮೆ ಬಾಗಬೇಕು, ಕೆಲವೊಮ್ಮೆ ತಲೆ ಎತ್ತಬೇಕು. ಎಲ್ಲಿ ಬಾಗಬೇಕು ಅಂತ ನಮಗೆ ಗೊತ್ತಿದ್ದಾಗ ಇವತ್ತಿನ ಯುವಜನಕ್ಕಾಗಲಿ ಸಮಾಜಕ್ಕಾಗಲಿ ನಮಗೆ ಯಾವಾಗ ನಾವು ಬಾಗಬೇಕು, ಎಲ್ಲಿ ಬಾಗಬೇಕು, ಒಗ್ಗಟ್ಟಿಗೆ ಬಾಗಿದಾಗ ಯಾವ ಸಂಘರ್ಷನೂ ಉಳಿಯಲ್ಲ. ಓಕೆ, ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ನೀವು ಹೇಳ್ತೀರಿ, ಸಂಘರ್ಷ ಅನ್ನುವಂಥದ್ದು ಬಾಗು ಮತ್ತು ಬೀಗುವಿನ ಮಧ್ಯದಲ್ಲಿದೆ. ಖಂಡಿತ. ಅಲ್ಲಿ ಬಾಗಬೇಕು ಅಂತಲೂ ಗೊತ್ತಿರಬೇಕು, ಎಲ್ಲಿ ಬೀಗಬೇಕು ಅಂತಲೂ ಗೊತ್ತಿರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಿದ್ರೆ ಒಟ್ಟಿನಲ್ಲಿ ಯಾವುದು ವೈಜ್ಞಾನಿಕತೆ ಅನ್ನುವಂಥದ್ದು, ಧಾರ್ಮಿಕ ನಂಬಿಕೆಗಳು ಅನ್ನುವಂಥದ್ದು, ಅಥವಾ ಯಾವುದೇ ಇರಲಿ, ಅದೇನೆಂದರೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಅಲ್ಲಲ್ಲಿಗೆ ಇದಕ್ಕೆ ತಕ್ಕ ಹಾಗೆ ಅದನ್ನು ನಂಬಿಕೊಂಡು ಹೋಗಬೇಕು ಅನ್ನುವಂಥದ್ದು ನಿಮ್ಮ ಮಾತಿನ ಅರ್ಥ. ಸೊ ಎರಡೂ ಕೂಡ ಸರಿ, ಯಾವುದು ತಪ್ಪಲ್ಲ. ಆದರೆ ಏನಂತ ಹೇಳಿದ್ರೆ ಎಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ನಾವೊಂದು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದು ನಿಮ್ಮ ಮಾತಿನ ಅರ್ಥ. ಖಂಡಿತ, ಖಂಡಿತ. ಸೊ ಈಗ ನಿಮ್ಮ ಸೀರಿಯಲ್ಗಳ ಬಗ್ಗೆ ನಾನು ಒಂದಿಷ್ಟು ಮಾತಾಡಬೇಕು. ಯಾಕಂದರೆ ನೀವು ಆಲ್ಮೋಸ್ಟ್ ಏನಂದ್ರೆ 20+ ಸೀರಿಯಲ್ಸ್ಗಳನ್ನು ಮಾಡಿದ್ದೀರಿ, 20 ಸೀರಿಯಲ್ಗಳನ್ನು. ಅದರಲ್ಲಿ ಮುಖ್ಯವಾಗಿ ನನಗೆ ನೆನಪಿರುವಂಥ ಒಂದು ಸಣ್ಣದೊಂದು ಸೀರಿಯಲ್ನ ನಾನು ಹೇಳಬೇಕು. ಶನಿ ಪಾತ್ರದಲ್ಲಿ ನಿಮ್ಮದೊಂದು ಲುಕ್ಕೇ ಒಂಥರ ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು. ಆ ಶುಕ್ರಾಚಾರ್ಯ ಪಾತ್ರ ಅನ್ನುವಂಥದ್ದು ಅದು ಏನಂತ ಹೇಳಿದ್ರೆ ನೋಡಲಿಕ್ಕೆ ಏನೋ ಒಂಥರ. ಸೊ ಅದರದ್ದು ಒಂದು ಸ್ವಲ್ಪ ಹೇಳ್ಬೋದಾ? ಈ ನನ್ನ ಸೀರಿಯಲ್ ಎಂಟ್ರಿ ಆಗಿದ್ದು ನಾನು ಮುಂಬೆಳಕು ಸೀರಿಯಲಿಂದ, ಅನಂತರ ಮುಕ್ತ ಮುಕ್ತ, ಸರಸ್ವತಿ, ಚಂದ್ರಮುಖಿ, ಪುನರ್ವಿವಾಹ, ಲವಲವಿಕೆ, ಚಿಟ್ಟೆ ಹೆಜ್ಜೆ, ಹೀಗೆ ಬೇರೆ ಬೇರೆ ಸೇಲ್ ಮಾಡ್ತಾ ಬಂದೆ. ಹೀಗೆ ನಮ್ಮದು ನಿಹಾರಿಕಾ ಸೀರಿಯಲ್ ಆಗ್ತಿತ್ತು. ಅದಕ್ಕೆ ನಿಹಾರಿಕಾದಲ್ಲಿ ಒಂದು ಅವಾರ್ಡು ಬಂದಿತ್ತು ನಂಗೆ ಆ ಪಾತ್ರ. ವಿನೋಬಳಂಜವ್ರ ಸೀರಿಯಲ್ ಆಗ್ತಿತ್ತು. ಆವಾಗ ಕಲರ್ಸ್ ಟಿವಿಯಿಂದ ನನಗೆ ಫೋನ್ ಬಂತು ಆಫೀಸಿಗೆ ಬರಬೇಕು ಅಂತ. ನಾನು ಹೋಗಲಿಲ್ಲ. ಇನ್ನೊಂದು ಎರಡು ಸತಿ ಫೋನ್ ಮಾಡಿದರು, ಒಂದು ಬನ್ನಿ ಅಂತ. ಆಗ ನಿರ್ದೇಶಕರು ನನಗೆ ಜೋರು ಮಾಡಿದರು, ಚಾನಲ್ನವ್ರು ಕರಿತಾ ಇದ್ದಾರೆ ಅಂತ ಹೇಳಿದರೆ ನೀನು ಹೋಗಬೇಕು, ಹೋಗೋದಿಲ್ಲ ಅಂತ ಮಾಡಬಾರ್ದು, ಗಾಡಿ ಕೊಟ್ಟರು ಹೋಗು ಅಂತ ಹೇಳಿದರು. ಹೋದೆ, ಹೋದ ಕೂಡಲೇ ಹೀಗೆ ಒಂದು ಅಡಿ ಪಾತ್ರ ಬಗ್ಗೆ ಮಾಡಬೇಕು ಅಂತ ಹೇಳಿದರು. ಆಡಿಷನ್ ಆಯಿತು. ಒಂದು ಶುಕ್ರಾಚಾರ್ಯನ ಪಾತ್ರಕ್ಕೆ ಫಸ್ಟಿಗೆ ವಿಷ್ಣು ಮಾಡಿ ಅಂತ ಹೇಳಿದರು. ಬೇಡ ಬೇಡ, ಇದು ವಿಷ್ಣು ಬೇಡ, ಹರಿಶ್ಚಂದ್ರ ಇಲ್ಲ ಬೇಡ, ಹೀಗೆ ನೋಡಿದರು. ಬೇಡ, ನೀವು ಶುಕ್ರಾಚಾರ್ಯ ಮಾಡಿ ಅಂತ ಹೇಳಿದರು. ಬಾಂಬೆ ಅವನು ಮೇಕಪ್ ಮ್ಯಾನ್, ಅವನು ಹೀಗೆ ಕಲರ್ ನನಗೆ ಲೈನ್ಸ್ ಹಾಕ್ತಿರ್ಬೇಕಾದ್ರೆ ಹೇಳಿದ ಸರ್ ಆ ಫಿಕ್ಸ್ ಹೋಗ ಅಂತ ಹೇಳಿದ. ನನ್ನ ಕಡೆ ಹೇಗೆ ಮರೆ ಹೇಳ್ತೀಯ ಅಂತ ಹೇಳಿದೆ. ನಾನು ಇಲ್ಲ, ನಾನು ಅಲ್ಲಿ ನಾನು ಹಿಂದಿ ಶನಿಗೆ ಸಹ ನಾನು ಮೇಕಪ್ ಮಾಡ್ತಿದ್ದೆ ಇದೇ ಪಾತ್ರಕ್ಕೆ. ಈ ಪಾತ್ರ ನಿಮಗೆ ಮಾಡಬೇಕು, ನಾನು ಹೇಳ್ತಾ ಇದು ನಿಮಗೆ ಸಿಗೋದು ಅಂದ. ನಾನು ಆಯಿತು, ಆಡಿಷನ್ ಆಯಿತು. ಆಡಿಷನ್ ಆಗಿ ಹೇಳ್ಕೊಂಡು ನಾನು ಹೇಳಿದೆ ಇಲ್ಲ ನಾನು ಮಾಡಲ್ಲ ಈ ಪಾತ್ರವನ್ನು. ಇಷ್ಟುದ್ದ ದಾಡಿ ಇಟ್ಕೊಂಡು ತಲೆ ಮೇಲೆ ಇದಕ್ಕೊಂಡು ಫುಲ್ ಡ್ರೆಸ್ ಹಾಕ್ಕೊಂಡು ನನ್ನ ಪರಿಚಯ ಆಗಲ್ಲ. ಒಬ್ಬ ನಟನಿಗೆ ಬೇಕಾಗೋದು ಜನ ಗುರುತಿಸಿಕೊಳ್ಳುವಂಥದ್ದು. ಇಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಆಸ್ಪದ ಇಲ್ಲ, ನನ್ನ ಪರಿಚಯನೇ ಆಗಲ್ಲ, ನಾನು ಮಾಡೋದಿಲ್ಲ ಅಂದೆ. ಕಲರ್ಸ್ ಟಿವಿಯವ್ರು ಹೇಳಿ ಇಲ್ಲ ನಿಮ್ಗೆ ಗುರುತಿಸ್ಕೊಳ್ತಾರೆ, ಒಳ್ಳೆ ಪಾತ್ರ ಇದು ಮಾಡಿ ಅಂತ. ಕೊನೆಗೆ ಅವರ ಮಾತೇ ಸತ್ಯ ಆಯಿತು. ಯಾಕಂದರೆ ಆ ಪಾತ್ರ ನನಗೆ ಒಂದು ದೊಡ್ಡ ಹೆಸರು ತಂದುಕೊಡ್ತು. ಆ ಕೋಲು ಬಿಸಾಕುವಂಥದ್ದು, ಈ ಕೈ ಕ್ಯಾಚ್ ಹಿಡಿಯುವಂಥದ್ದು, ಬಂದು ತಿರುಗಿ ನಿಲ್ಲುವಂಥದ್ದು, ಫೈಟ್ ಮಾಡೋದು, ಇದೆಲ್ಲ ಭಾಳ ಖುಷಿ ಕೊಟ್ಟ ಪಾತ್ರ. ಮತ್ತು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅದು. ಸ್ವಸ್ತಿಕ್ ಪ್ರೊಡಕ್ಷನ್ಸ್ ಮುಂಬೈದು, ಅಲ್ಲಿ ಗುಜರಾತಲ್ಲಿ ನಾವು ಶೂಟ್ ಮಾಡ್ತಿರೋ, 2 ವರ್ಷ ಗುಜರಾತಲ್ಲೇ ಇದ್ದೆ ನಾನು. ಉಮರ್ಗಾವ್ ಈ ಹಿಂದೆ ರಾಮಾಯಣ ಮಹಾಭಾರತ ಅದೇ ಸ್ಟುಡಿಯೋದಲ್ಲಿ ಆಗ್ತಿತ್ತು. ಓಕೆ, ಆ ಸೇಮ್ ಸ್ಟುಡಿಯೋದಲ್ಲಿ ಈ ಶನಿ ಇದನ್ನ ಇದಾಗ್ತಿತ್ತು. ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಬ್ಬ ನಟ ನಿಮಗೆ ಒಂದು ಆ ಬದುಕಲ್ಲಿ ಅಂತ ಒಂದು ಅನುಭವ ಬೇಕಾಗತ್ತೆ, ಹೇಗೆ ಅಂತ. ಭಾಳ ಒಳ್ಳೆ ಅನುಭವ ಅದು. ಓಕೆ, ಶುಕ್ರಾಚಾರ್ಯ ಪಾತ್ರ ಮಾಡೋ ಭಾಳ ಭಯನೂ ಇತ್ತು. ಮೊದಲು ನಮಗೆಲ್ಲ ಶನಿ ಅಂದರೆ ಶನಿಲ್ ಮಾಡೋದಾ, ಇಲ್ಲ ನಮಗೆ ಶನಿ ಹಿಡಿದ್ರೆ ಅಂತ ಭಯ ಕೆಲವರಿಗೆಲ್ಲ. ಈ ಶನಿಲ್ ಮಾಡ್ತೀಯ ಮಾರೆ ಅಂತ. ಆಮೇಲೆ ನಟನಿಗೆ ಯಾವುದಾದ್ರೆ ಏನು ಪಾತ್ರ ಅಷ್ಟೇ ಇರುವಂಥದ್ದು. ಶುಕ್ರಾಚಾರ್ಯವನ್ನು ಚೆನ್ನಾಗಿ ಮಾಡಿದೆ. ಚಾನೆಲ್ನವರು, ಜನರು, ವೀಕ್ಷಕರು ಎಲ್ಲ ಮೆಚ್ಚಿಕೊಂಡ್ರು. ಅದಕ್ಕೆ ಏನಂತ ಹೇಳಿದ್ರೆ ಇಡೀ ಶನಿ ಟೀಮಿಗೆ ಅವಾರ್ಡ್ ಬಂದಿತ್ತು, ಅನುಬಂಧ ಅವಾರ್ಡ್ ಕೂಡ ಬಂದಿತ್ತು. ಹೌದು ಸರ್. ಸೊ ನಿಮ್ಮ ನಿಹಾರಿಕಾದಲ್ಲಿ ನಿಮಗೆ ಅವಾರ್ಡ್ ಬಂದಿತ್ತು. ಹೌದು. ಸೊ ಅದು ಒಂದು ಸ್ವಲ್ಪ ನನಗೆ ಬೇಕೀಗ. ನಿಹಾರಿಕಾ ಏನಿದು? ನಿಹಾರಿಕಾ, ನಿಹಾರಿಕಾ ಸ್ಟಾರ್ ಸುವರ್ಣದಲ್ಲಿ ಬರ್ತಿದ್ದ ಅಂತ ಸೀರಿಯಲ್ ಒಂದು, ವಿನು ಬಳಂಜವ್ರದ್ದು. ಒಬ್ಬ ಕನ್ನಡದ ಶ್ರೇಷ್ಠ ನಿರ್ದೇಶಕರು ಅವರು. ಬಹಳ ಮೈನ್ಯೂಟ್ ಆ್ಯಕ್ಟಿಂಗ್ ಅನ್ನು ಹೇಳಿಕೊಡಬಲ್ಲ ಅಂತಹ ಒಬ್ಬ ಶ್ರೇಷ್ಠ ನಿರ್ದೇಶಕರು. ಅಲ್ಲಿ ನನಗೆ ಡಾಕ್ಟರ್ ದಯಾಳ್ ಪಾತ್ರ, ಒಂದು ಅತ್ಯಾಚಾರಕ್ಕೆ ಒಳಗಾದಂಥ ಹುಡುಗಿಯನ್ನು ಅವನು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಇನ್ನೊಂದು ಥರ ಮಾಡಿಕೊಂಡು ರಿವೆಂಜ್ ತೀರಿಸ್ಕೊಂಡು ಹೋಗ್ತವಂತ ಒಂದು ಪಾತ್ರ ಅದು. ಬಹಳ ಚೆನ್ನಾಗಿತ್ತು ಆ ಪಾತ್ರ.
ಅದು ಕ್ರೆಡಿಟ್ ಚಾನಲ್ಗೆ ಮತ್ತು ಕಥೆಗಾರರು ಮತ್ತು ವಿನು ಬಳಂಜರಿಗೆ. ಯಾಕಂದರೆ ಅವರು ಮಾಡಿಸಿದಾಗೆ ಮಾಡ್ತದ್ರು, ಆಸ್ಪದ ಇತ್ತು ಅಭಿನಯಕ್ಕೆ. ಅದರಿಂದಾಗಿ ಒಂದು ಸ್ಟಾರ್ ಸುವರ್ಣ ವಾಹಿನಿಯಲ್ಲೂ ಗುರುತಿಸ್ಕೊಳ್ಳುವ ಹಾಗೆ ಆಯಿತು. ನೀವು ಹೇಳಿದಾಗೆ ಅನುಬಂಧ ಅವಾರ್ಡು ಹಾಗೂ ಆಚಲ್ಲಿ ಸ್ಟಾರ್ ಸುವರ್ಣ ಪರಿವಾರ ಅವಾರ್ಡ್ ಹೀಗೆ ಅದು ಆಯಿತು. ಸೊ ಎರಡು ಒಟ್ಟಿಗೆ ಬಂದಿತ್ತು ನಿಮಗೆ ಅದು. ಸೊ ಈಗ ನಿಮಗೇನಂತ ಹೇಳಿದ್ರೆ ಈ ಸೀರಿಯಲ್ಗಳು ಅದಿದು ನಿಮಗೆ ಇಷ್ಟನಾ, ಸಿನಿಮಾ ಇಷ್ಟನಾ, ಅಥವಾ ನಮ್ಮ ಈ ರಂಗಭೂಮಿಯಲ್ಲಿ ಮಾಡುವಂಥ ನಟನಾಗಿ ಇರುವಂಥದ್ದು ಅದು ಇಷ್ಟನಾ, ಯಾವುದು ಇಷ್ಟ? ಇಷ್ಟಕ್ಕೆ ಬಂದರೆ ಭಾಳ ಕಷ್ಟ ಹೇಳುವಂಥದ್ದು. ಯಾಕೆ ಹೇಳಿದರೆ ನಟನಿಗೆ ನಾಟಕನೇ ಇಷ್ಟ ಆಗೋದು, ಅಲ್ಲಿ ಮಾತ್ರ ನಮಗೆ ಕಲೀಲಿಕ್ಕೆ ಆಸ್ಪದ ಆಗುವಂಥದ್ದು. ಮತ್ತು ನಾನು ಮುಖ್ಯ ಹೋಗಿದ್ದು ಸೀರಿಯಲ್ ಮತ್ತು ಸಿನಿಮಾಕ್ಕೆ, ಅಲ್ಲಿಯ ಅಭಿನಯ ಹೇಗೆ ಅಂತ ಕಲೀಲಿಕ್ಕಾಗಿ. ಆಮೇಲೆ ಅದೇ ಉದ್ಯೋಗ ಆಗಿದೆ. ಇವತ್ತು ಸೀರಿಯಲ್ ಮತ್ತು ಚಲನಚಿತ್ರನ ಉದ್ಯೋಗ ಆಗಿದೆ. ಅದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಯಾಕಂದರೆ ಅದು ಇವತ್ತು ಹೊಟ್ಟೆಗೆ ಅನ್ನ ಕೊಡುವಂಥ ದಾರಿ. ಅದರಿಂದಾಗಿ ಅದು ಇಷ್ಟನೇ. ನಾಟಕದ ಅಭಿನಯ ಮತ್ತು ಚಲನಚಿತ್ರ ಅಭಿನಯ ಸೀರಿಯಲ್ ಅದು ಮೂರು ಬೇರೆ ಬೇರೆಯೇ. ನಾಟಕದಲ್ಲಿ ಮಾಡಿದಾಗೆ ಸೀರಿಯಲ್ ಮಾಡೋಕ್ಕಾಗಲ್ಲ, ಸೀರಿಯಲ್ ಮಾಡಿದಾಗೆ ಸಿನಿಮಾದಲ್ಲೂ ಮಾಡೋಕ್ಕಾಗಲ್ಲ. ಕರೆಕ್ಟ್. ಮೂರು ಬೇರೆ ಬೇರೆ ಅಭಿನಯ. ಈ ಮೂರು ಅಭಿನಯದ ಪ್ರಕ್ರಿಯೆಯನ್ನು ಕಲ್ತ್ಕೊಂಡ್ರೆ ನಟ ಒಬ್ಬ ಬೆಳೀಲಿಕ್ಕೆ ಆಸ್ಪದ ಆಗುತ್ತೆ. ಎಲ್ಲದಕ್ಕೂ ಬೇಸ್ ನಾಟಕ. ನಾಟಕವನ್ನು ಒಂದು 50% ಕಟ್ ಮಾಡಿ ಮಾಡೋದು ಸೀರಿಯಲ್. 50% ಕಟ್ ಮಾಡಿ ಅಂದರೆ ಇಲ್ಲಿ ನಮಗೆ ಬೇಕಾಗೋದು ನಟನೆಯನಿಗೆ ಒಬ್ಬ ಇಮ್ಯಾಜಿನೇಷನನ್ನು ಮೆಮೊರಿಯನ್ನು ಕಲಿಸುತ್ತೆ ಈ ನಾಟಕ. ಕಾನ್ಫಿಡೆನ್ಸನ್ನು, ಇಮ್ಯಾಜಿನೇಷನ್ ಮೆಮೊರಿ ಕಾನ್ಫಿಡೆನ್ಸನ್ನು ನಾಟಕ ಕಲಿಸ್ಕೊಡುತ್ತೆ. ಇದರ 50% ಆ್ಯಕ್ಟಿಂಗ್ ಶೈಲಿಯಲ್ಲಿ ಕಟ್ ಮಾಡಿದರೆ, ಇಮ್ಯಾಜಿನೇಷನ್ ಇದ್ದಲ್ಲಿ ಹಾಗೆ ಬೇಕಾಗುತ್ತೆ, ಮೆಮೊರಿಗೆ ಇನ್ನೂ ಸ್ಟ್ರಾಂಗ್ ಬೇಕಾಗುತ್ತೆ, ಕಟ್ ಮಾಡಿದರೆ ಸೀರಿಯಲ್ ಮಾಡ್ಬೋದು. ಈ ಅಭಿನಯ ಪ್ರಕ್ರಿಯೆಯಲ್ಲಿ ಇನ್ನೂ ಒಂದು 40% ಕಟ್ 50% ಕಟ್ ಮಾಡಿಕೊಂಡ್ರೆ ಸಿನಿಮಾ ಮಾಡ್ಬೋದು. ಓಕೆ. ಅಷ್ಟು ಮೈನ್ಯೂಟ್ ಆಗಿ ಆ್ಯಕ್ಟಿಂಗ್ ಮಾಡಬೇಕಾಗತ್ತೆ. ಓಕೆ ಓಕೆ ಓಕೆ. ಸಿನಿಮಾಕ್ಕೆ ಓಕೆ. ಈ ಮೂರು ಪ್ರಕ್ರಿಯೆ ಬೇರೆ ಬೇರೆನೇ. ಓಕೆ. ಅಂದರೆ ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಸಿನಿಮಾ ಮಾಡೋದಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಈಸಿ ಅಂತ. ಈಸಿ ಇಲ್ಲ, ಇನ್ನು ನಿಮಗೆ ಮೈನ್ಯೂಟ್ ಆ್ಯಕ್ಟಿಂಗ್ ಕಲ್ಕೋಬೇಕಾಗತ್ತೆ. ಯಾಕಂದರೆ ನಾವು ಅಭಿನಯಿಸ್ತಿದ್ದೇವೆ ಅನ್ನೋ ಅಂಶವನ್ನು ಬಿಟ್ಟು ನಾವು ಸಹಜವಾಗಿರುವ ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ. ಓಕೆ. ಈ ಸಹಜ ಆಗುದಿದೆ ನೋಡಿ, ಭಾಳ ಕಷ್ಟ. ನಾವು ಇನ್ನೊಂದು ಇಮಿಟೇಟ್ ಮಾಡಬಹುದು, ಇನ್ನೊಂದು ಮಾಡಬಹುದು, ಆದರೆ ನಾವು ಆದಷ್ಟು ಸಹಜ ಆಗೋಳೋದು, ಎಲ್ಲವನ್ನು ಬಿಟ್ಟು ಒಂಥರ ನಿರ್ಲಿಪ್ತತೆಗೆ ಹೋಗೋದು, ತುಂಬ ಮೈನ್ಯೂಟ್ ಆ್ಯಕ್ಟಿಂಗ್ ಹೋಗೋದು ಭಾಳ ಕಷ್ಟವಾದ ಪ್ರಕ್ರಿಯೆ ಅದು. ಓಕೆ. ಅಂದರೆ ನ್ಯಾಚುರಲ್ ಆಗಿ ಕಾಣಿಸ್ಕೊಳ್ಳೋದೇ ತುಂಬ ಕಷ್ಟ. ಕಷ್ಟ. ಅಭಿನಯಿಸಿದ ಹಾಗೆ ಮಾಡೋದು ತುಂಬ ಸುಲಭ ಆಗುತ್ತೆ. ಓಕೆ. ಹಾಗೆ ಅದರಿಂದಾಗಿ ನಮಗೆ ರಂಗಭೂಮಿ ನಾಟಕಗಳು, ಈಗ ಸಾಮಾಜಿಕ ಕಮರ್ಷಿಯಲ್ ನಾಟಕಗಳಿಗೂ ರಂಗಭೂಮಿಯ ನಾಟಕಗಳಿಗೂ ಮಾಡಿದಾಗ ರಂಗಭೂಮಿ ನಾಟಕಗಳು ಇದೆಲ್ಲದಕ್ಕೂ ಪೂರಕ ಆಗುತ್ತೆ. ಯಾಕಂದರೆ ಅಲ್ಲಿ ನಾವು ಸಹಜ ಅಭಿನಯನ ಹೇಳಿಕೊಡೋ ಕಾರಣಕ್ಕಾಗಿ, ಸಹಜ ಅಭಿನಯನ್ನೇ ಮಾಡೋ ಕಾರಣದಿಂದಾಗಿ ಅದು ಸೀರಿಯಲ್ ಮತ್ತು ಸಿನಿಮಾ ಧಾರಾವಾಹಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಈಗ ರಂಗಭೂಮಿಗೆ ಬಂದಾಗ, ಈಗ ನೀವು ರಂಗಭೂಮಿಯ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ನಿಮ್ಮ ಹತ್ರ ನಾನು ಸ್ವಲ್ಪ ನಾನು ಕೇಳ್ತೇನೆ, ರಂಗಭೂಮಿಯಲ್ಲಿ ನೀವು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅಂದರೆ, ಈಗ ಉದಾಹರಣೆಗೆ ಎಸ್ಪೆಷಲಿ ನಮ್ಮ ಉಡುಪಿಗೆ ಒಂದು ಹೆಸರನ್ನು ತಂದು ಕೊಟ್ಟಿದ್ದು ರಂಗಭೂಮಿ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಇದು ನಾಟಕ ಸ್ಪರ್ಧೆ ಆಗತ್ತೆ ಅಂತ ಹೇಳಿದ್ರೆ, ಮೊದಲು ಈಗ ಎಲ್ಲೇ ಹೋದರೂ ಕೂಡ ಏನಾದರೂ ಉಡುಪಿ ಅಂತ ಹೇಳಿದ್ಕೊಳ್ಳಿ ರಂಗಭೂಮಿಯಲ್ಲಿದ್ದೀರಾ ಅನ್ನುವಂಥ ಮಾತನ್ನು ನಮಗೆ ಕೇಳ್ತಾರೆ. ಸೊ ಅಲ್ಲಿ ಅಷ್ಟರ ಮಟ್ಟಿಗೆ ಇದು ಫೇಮಸ್ ಆಗಿದೆ, ಯಾಕಂದ್ರೆ ಇಡೀ ಕಡೆಯಲ್ಲಿ ಎಲ್ಲ ಕಡೆಯಲ್ಲೂ ಗುರುತಿಸಿಕೊಂಡಿದೆ ಇದು. ಇಲ್ಲಿ ಮಾತ್ರ ಅಲ್ಲ, ಹೊರಗಡೆಯವರು ಕೂಡ, ಹೊರ ರಾಜ್ಯದಲ್ಲೂ ಕೂಡ ಏನಂತ ಹೇಳಿದ್ರೆ ಅಲ್ಲಿಂದನೂ ಕೂಡ ಏನಂದ್ರೆ ಬರ್ತಾರೆ ಇಲ್ಲಿಗೆ ಸ್ಪರ್ಧೆಗಳಿಗೆಲ್ಲ ಬರ್ತಾ ಇರ್ತಾರೆ. ಸೊ ಈ ರಂಗಭೂಮಿಯ ಬಗ್ಗೆ ಸ್ವಲ್ಪ ಈಗ ಏನು ನಡೀತಿದೆ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ. ರಂಗ ಈ ಹೆಸರು ಬರಲಿಕ್ಕೆ ಕಾರಣ ಉಡುಪಿಯ ಜನತೆ ಮತ್ತು ರಂಗಭೂಮಿಯ ಎಲ್ಲ ಸದಸ್ಯರು, ಸುಮಾರು 650 ಮಿಕ್ಕ 700 ಇರುವ ಸದಸ್ಯರು, ಮತ್ತು ರಂಗಭೂಮಿಯನ್ನು ಕಟ್ಟಿ ಬೆಳೆಸಿದ ಎಲ್ಲ ಕಲಾ ಮಾಧ್ಯಮದ ಪೋಷಕರಿಂದಾಗೆ ಮಾತ್ರ ನಡೆದಿದೆ ಹೊರತು, ಇದು ಕೇವಲ ಯಾರೋ ಒಬ್ಬರಿಂದ ಅಥವಾ ಯಾರೋ ಇಬ್ಬರಿಂದ ನಡೆದದ್ದಲ್ಲ. ಅವರಷ್ಟು ಜನರ ಒಂದು 5 ದಶಕಗಳ ಸಾಧನೆಯಿಂದಾಗಿ ಇವತ್ತಾಗಿದೆ. ನಾಟಕ ಸ್ಪರ್ಧೆ ನಮ್ಮ ಡಾಕ್ಟರ್ ಶಾಂತರಾಮ್ ಅವರ ಕಲ್ಪನೆ ಅದು. ನಾಟಕ ಸ್ಪರ್ಧೆಯನ್ನು 1980 ನಿರಂತರವಾಗಿ ರಾಜ್ಯದಲ್ಲಿ 42 ವರ್ಷಗಳಿಂದ ನಾಟಕ ಸ್ಪರ್ಧೆಯನ್ನು ನಿರಂತರವಾಗಿ ಮಾಡ್ತಿರುವ ರಾಜ್ಯದ ಏಕೈಕ ತಂಡ ಉಡುಪಿದು ಅಂತ ಹೇಳುವ ಹೆಮ್ಮೆ ನಮ್ಮದು. ಈ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಸುಮಾರು 50-60 ಅಪ್ಲಿಕೇಶನ್ ಬರುತ್ತೆ. ನಾವು 15 ಮಾತ್ರ ಸ್ಕ್ರೂಟಿನ್ ಮಾಡಿ ತಗೊಳ್ತೇವೆ. ಯಾರ್ಯಾರದು ಇನ್ಫ್ಲುಯೆನ್ಸ್ ಮಾಡ್ತಾರೆ ಈಗ ಸ್ಕೂಲ್ ಸೀಟಿಗೆ ಕಾಲೇಜ್ ಸೀಟಿಗೆ ಇನ್ಫ್ಲುಯೆನ್ಸ್ ಮಾಡಿದಾಗ ಯಾವ ಇನ್ಫ್ಲುಯೆನ್ಸು ಕೇಳಲ್ಲ. ಓನ್ಲಿ ಎಬಿಲಿಟಿಯ ಮೇಲೆ, ಆ ಕ್ವಾಲಿಟಿ ಮೇಲೆ ಅಷ್ಟೇ ಆಯ್ಕೆಯನ್ನು ನಡೀತದೆ. ಆ ಸ್ಪರ್ಧೆ ಮಾಡ್ತೇವೆ. ರಂಗಭೂಮಿದು ಒಂದು ಪ್ರಕಾರ ಅದು. ಅಲ್ಲದೆ ನಾವು ಪ್ರತಿ ತಿಂಗಳು ಇತ್ತೀಚಿನ ದಿನಗಳಲ್ಲಿ, ಮೊನ್ನೆ ಕಳೆದ ಅಕ್ಟೋಬರಿಂದ ಪ್ರಥಮ ಬಾರಿಗೆ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೇವೆ. ಅಂದರೆ 2 ದಿನಗಳ ರಂಗ ತರಬೇತಿ ಸರಣಿ ಕಾರ್ಯಕ್ರಮ ಅಂತ. ಇವತ್ತಿನಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ರಂಗ ತರಬೇತಿಯನ್ನು ಅಥೆಂಟಿಕ್ ಆಗಿ ಹೇಳಿಕೊಡೋರು ಯಾರೂ ಇಲ್ಲ, ಯಾವುದೇ ರಂಗ ಶಾಲೆಗಳು ಇಲ್ಲ. ಆದ್ದರಿಂದಾಗಿ ನಾವೊಂದು ರಂಗ ತರಬೇತಿ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ತಿಂಗಳ ಕಟ್ಟಲೆ ಕಲಿಯೋಕ್ಕಾಗಲ್ಲ,
ಸೊ ಎರಡೇ ದಿವಸ, ತಿಂಗಳಿಗೆ ಎರಡು ದಿವಸ ಕೊಡಿ ಅಭಿನಯವನ್ನು ಕಲಿತಾ ಹೋಗಿ. ರಾಜ್ಯದ ಹೆಸರಾಂತ ರಂಗಕರ್ಮಿಗಳು ಉಡುಪಿಗೆ ಬರ್ತಾರೆ, ಉಚಿತವಾಗಿ ಹೇಳ್ಕೊಡ್ತಾರೆ, ಯಾರು ಫೀಸ್ ಕೊಡಬೇಕಾಗಿಲ್ಲ. ಕೇವಲ ಅವನು ಊಟ ಕಾಫಿ ತಿಂಡಿ ಖರ್ಚು ನೋಡ್ಕೊಂಡ್ರೆ ಸಾಕು, ಅವ ರಂಗಭೂಮಿ ಸಮಸ್ಯೆ ಡೊನೇಷನ್ ಬೇಡ, ದುಡ್ಡು ಕೊಡೋದ್ಬೇಕು, ಡೊನೇಷನ್ ಬೇಕಾದ್ರೆ ಕೊಡಿ, ಆದರೆ ಫೀಸ್ ಅಂತ ಅವನು ತಗೊಳ್ತಾನೆ ಇಲ್ಲ. ಈ ಥರ ಮಂಡ್ಯ ರಮೇಶ್ ಅವರು, ಕಟ್ಟಿಮನಿಯವರು, ಮಂಜುನಾಥ ಬಡಿಗೇರವರು, ಚೇತನ್ ನಿನಸಮ್ ಅವರು, ಜೋಸೆಫ್ ಅವರು, ಹೀಗೆ ದೊಡ್ಡ ಅತಿರಥ ಮಹಾರಥರು ಉಡುಪಿಗೆ ಬಂದು ಇದನ್ನು ರಂಗ ತರಬೇತಿ ಆಗ್ತಾ ಇದೆ. ಸುಮಾರು ಈಗಾಗಲೇ ಸುಮಾರು 100 ಮಿಕ್ಕ ಶಿಬಿರಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇದು ಒಂದು ಯಂಗ್ಸ್ಟರ್ಸ್ಗಳು, ನ್ಯೂ ಜನ್ರೇಷನ್ ಒಂದು ಕಲಿತಾ ಇದೆ. ಇದು ನಮ್ಮ ಥಿಯರಿ ಏನಂತ ಹೇಳಿದ್ರೆ, ನೀವು ರಂಗಭೂಮಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ನಿಮ್ಮ ಊರಿನಲ್ಲಿರುವ ರಂಗ ತಂಡಗಳಿಗೆ ಹೋಗಿ ಸೇರಿಕೊಳ್ಳಿ, ಆ ತಂಡಗಳನ್ನು ಗಟ್ಟಿ ಮಾಡಿ, ನೀವು ಎಲ್ಲಿಂದ ಬೇಕಾದ್ರೂ ಬನ್ನಿ, ಕಲಿಯಿರಿ, ನಿಮ್ಮ ಊರಿನ ರಂಗ ಚಳವಳಿಯನ್ನು ಬೆಳೆಸ್ಕೊಳ್ಳಿ, ಆ ಮೂಲಕ ಎಲ್ಲ ಕಡೆ ಥಿಯೇಟರ್ ಆಗಬೇಕು ಅಂತ. ಉಡುಪಿಯಲ್ಲಿ ನಾನು ಯಾವತ್ತೂ ನಾವು ಹೋರಾಟ ಮಾಡೋದು ಉಡುಪಿಯಲ್ಲಿ ಒಂದು ಜಿಲ್ಲಾ ರಂಗ ಬಂದಿರಬೇಕು ಅಂತ. ಇದು ಕುಮಾರ್ 10-12 ವರ್ಷದಿಂದ ಆಗ್ತಾ ಇದೆ, ಹೋರಾಟ ಆಗ್ತಾ ಇದೆ. ಈ ಬಾರಿ ಖಂಡಿತವಾಗಿ ಅದು ಕನಸು ನನಸಾಗತ್ತೆ ಅಂತ ಮೊನ್ನೆ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಅದು ಆಗಿಬಿಟ್ರೆ ಉಡುಪಿಯಲ್ಲಿ ಜಿಲ್ಲಾ ರಂಗ ಮಂದಿರ ಆದರೆ ಇನ್ನಷ್ಟು ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ಶಕ್ತಿ ಬರುತ್ತೆ. ನಾವು ಮಾಡ್ತಿರೋ ನಾಟಕೋತ್ಸವಗಳು, ಅಂಬಲ್ಪಾಡಿಯಲ್ಲಿ ಆಗುವಂತಹ ಬಲ್ಲಾಳರ ನೆನಪಿನಲ್ಲಿ ಆಗುವಂತಹ ನಿನಸಂ ತಿರುಕಟಗಳು, ಆನಂದ ಗಾಣಿಗರ ಮೆಮೋರಿಯಲ್ ಆಗುವಂತಹ ಆನಂದೋತ್ಸವ, ಅದಲ್ಲದೆ ಪ್ರತಿ ತಿಂಗಳು ಆಗುವಂತಹ ಮಾಸದ ಚಿತ್ರ ಕಾರ್ಯಕ್ರಮ, ಮಾಸದ ಅತಿಥಿ ಕಾರ್ಯಕ್ರಮಗಳು, ಮಾಸದಲ್ಲಿ ಆಗುವ ರಂಗ ತರಬೇತಿ ಶಿಬಿರಗಳು, ಸುತ್ತಮುತ್ತ ಶಾಲಾ ಕಾಲೇಜಲ್ಲಿ ಹೋಗಿ ಉಚಿತ ರಂಗ ತರಬೇತಿಗಳು, ಪುಸ್ತಕ ಬಿಡುಗಡೆಗಳು, ಸಾಹಿತ್ಯ ಗೋಷ್ಠಿಗಳು, ಆಮೇಲೆ ಒಂದು ರಂಗ ಗೀತೆಗಳು, ಇಷ್ಟು ಕಾರ್ಯಕ್ರಮವನ್ನು ಅಲ್ಪಸ್ವಲ್ಪವಾಗಿ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ. ಈಗ ನಾನು ಒಂದು ಕೊನೆಯದಾಗಿ, ನಾನು ಯಾರೇ ಅತಿಥಿಗಳು ಬಂದಾಗ ನಾನು ಒಂದು ಮಾತನ್ನು ಕೇಳೋದಿರುತ್ತೆ, ಇಂದಿನ ಯುವ ಜನಾಂಗಕ್ಕೆ ಅಥವಾ ಈಗ ನಮ್ಮನ್ನು ನೋಡ್ತಿರುವಂಥ ವೀಕ್ಷಕರಿಗೆ ಒಂದೇ ಮಾತಿನಲ್ಲಿ, ಒಂದೇ ವರ್ಡ್ನಲ್ಲಿ ಹೇಳೋದಾದರೆ, ಏನು ಸಲಹೆಯನ್ನು ಕೊಡಲಿಕ್ಕೆ, ಏನು ಪ್ರೇರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ನಾನೊಬ್ಬ ರಂಗಕರ್ಮಿ, ನಾನು ರಂಗಕರ್ಮಿಯ ಮೂಲಕ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವನು. ಒಂದು ಕನಸು ಇರಬೇಕು, ಆ ಕನಸಿಗೆ ನಿರಂತರವಾದ ಪ್ರಯತ್ನ ಬೇಕು, ಆ ನಿರಂತರವಾದ ಪ್ರಯತ್ನವೇ ನಮಗೆ ಫಲವನ್ನು ಕೊಡ್ತಾ ಹೋಗುವಂಥದ್ದು. ಅದು ಯಾವುದೇ ಇರಲಿ, ಉದ್ಯೋಗ ಇರಲಿ, ನಾಟಕ ಇರಲಿ, ಯಾವುದೇ ಇರಲಿ, ಒಂದು ಕನಸು ಕಾಣಿ ನಿರಂತರವಾದ ಪ್ರಯತ್ನ ಮಾಡ್ತೀವಿ, ಸಿನ್ಸಿಯರ್ ಆಗಿರಿ, ಪ್ರಾಮಾಣಿಕರಾಗಿರಿ, ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ. ಅಂದರೆ ನೀವು ಹೇಳೋ ಪ್ರಕಾರ ಏನಂದರೆ, ಕನಸುಗಳನ್ನು ಕಾಣಬೇಕು, ಆ ಕನಸುಗಳಿಗೆ ಸರಿಯಾದ ರೀತಿಯಲ್ಲಿ ನೀರೇರಿತಾ ಇರಬೇಕು, ಅದಕ್ಕೆ ಎಷ್ಟೇ ಅಡೆತಡೆಗಳು ಬರಲಿ, ಏನೇ ಬರಲಿ, ಅದನ್ನು ಏನಂತ ಹೇಳಿದ್ರೆ ಮೆಟ್ಟಿ ನೀವು ನಿಮ್ಮ ಕನಸಿನತ್ತ ಸಾಗಬೇಕು ಅನ್ನೋದು, ಪ್ರಾಮಾಣಿಕವಾದಂಥ ಪ್ರಯತ್ನ ಇರಬೇಕು ಅನ್ನೋದು ನಿಮ್ಮ ಮಾತು. ಸೊ ನೀವು ತುಂಬ ಬ್ಯುಸಿಯಾಗಿರೋರು, ಯಾಕಂದರೆ ಸಿಗೋದೇ ತುಂಬ ಕಷ್ಟ, ಯಾಕಂದರೆ ಬೆಂಗಳೂರಿನಲ್ಲಿ ಸ್ವಲ್ಪ ಟೈಮ್ ಇರ್ತೀರಿ, ಬೇರೆ ಬೇರೆ ಕಡೆಯಲ್ಲಿ ಒಂದೊಂದು ಕಡೆಯಲ್ಲಿ ಇರ್ತೀರಿ, ಯಾಕಂದರೆ ಶೂಟಿಂಗ್ ಓದಿದಂತಲ್ಲಿ ಹೋಗ್ತಾ ಇರ್ತೀರಿ, ಅದರಲ್ಲೂ ಫ್ರೀ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀರಿ. ನಮ್ಮ ವೀಕ್ಷಕರ ಜೊತೆಯಲ್ಲಿ ಒಂದಿಷ್ಟು ನಿಮ್ಮ ಕೆಲವೊಂದಿಷ್ಟು ಸವಿ ನೆನಪುಗಳನ್ನು ಮೆಲುಕು ಹಾಕಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ, ನನಗೂ ಒಂದು ಒಳ್ಳೆಯ ಅವಕಾಶ. ನಮ್ಮ ಊರಿನ ಒಂದು ಮಾಧ್ಯಮದ ಹೊಸ ಇದು ಒಂದಷ್ಟು ಜನರಿಗೆ ಮಾತಾಡಲಿಕ್ಕೆ ಅವಕಾಶ ಆಯಿತು, ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ನಾವು ನಿಮಗೆ ಚಾನಲಿಗೆ ಮಾಧ್ಯಮಕ್ಕೆ ಕೃತಜ್ಞತೆಯನ್ನು ಹೇಳಲೇಬೇಕು. ನಾವು ನಮ್ಮ ಕಡೆಯಿಂದ ನಿಮಗೆ ತುಂಬ ಏನಂತ ಹೇಳಿದರೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸ್ಕೈ ನೆಟ್ ಕನ್ನಡ ವಾಹಿನಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಬ್ಬರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಕೈ ನೆಟ್ ಕನ್ನಡ. ಇದು ಅವಕಾಶಗಳ ಆಕಾಶ.